Okay, so hitherto we have discussed three different types of special customers, that is minors, then partnership firms and joint Hindu families or Hindu undivided families. Now the next is such customer, special types of customer is joint stock companies. What is a joint stock company? Being common students, you must have heard about joint stock companies, but still let us try to understand what exactly a joint stock company is. Now a joint stock company is constituted under Companies Act 1956. The company is an artificial person. Company is not a natural person. ಅದಕ್ಕೆ ನಮ್ಮ ತರ ದೇಹ ಬುದ್ಧಿ ಕೈ ಕಾಲು ಏನು ಇರೋದಿಲ್ಲ. ಆದರೂ ಕೂಡ ಕಂಪನಿಯನ್ನು ನಾವು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಬಟ್ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ವಿತ್ ಪರ್ಪೆಚುವಲ್ ಸಕ್ಸೆಷನ್. ಅನ್ಲೈಕ್ ಅಸ್, ನಮಗಳಿಗೆ ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್ ಇಲ್ಲ. ಯಾವಾಗ ಯಾರು ಅವ್ರ ಜೀವನನ ಮುಗಿಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಆದರೆ ಪಾರ್ಟ್ನರ್ ಒಂದು ಕ್ಯಾಪ ಇದು ಕಂಪನಿ ಜಾಯಿಂಟ್ ಸ್ಟಾಕ್ ಕಂಪನಿಗೆ ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್ ಇದೆ. ಇಟ್ ಕ್ಯಾನ್ ಕೀಪ್ ಆನ್ ಕಂಟಿನ್ಯೂಯಿಂಗ್ ಇರ್ರೆಸ್ಪೆಕ್ಟಿವ್ ಆಫ್ ದ ಮೂಮೆಂಟ್ ಆಫ್ ದ ಮೆಂಬರ್ಸ್. ಆ ಜಾಯಿಂಟ್ ಸ್ಟಾಕ್ ಕಂಪನಿಗೆ ಓನರ್ಸು ಒಬ್ಬರು ಬರ್ಬೋದು, ಒಬ್ರು ಹೋಗ್ಬೋದು, ಓನರ್ಸ್ ಬದಲಾವಣೆ ಆಗ್ಬೋದು, ಆದರೆ ಫರ್ಮ್ ಮಾತ್ರ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಅದನ್ನು ನಿಮಗೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಏನಪ್ಪ ಅಂದರೆ ಪಾರ್ಟ್ನರ್ಶಿಪ್ ABC ಪಾರ್ಟ್ನರ್ಶಿಪ್ ಫರ್ಮ್ ಇರುತ್ತೆ. ಪಾರ್ಟ್ನರ್ ಎ ಹೋದರೆ, ಏನಾದರೂ ರಿಟೈರ್ ಆದರೆ ಅಥವಾ ಒಂದು ಡೆತ್ ಆದರೆ ಇನ್ಸೇನ್ ಆದರೆ ಫರ್ಮ್ ಡಿಸಾಲ್ವ್ ಆಗಿಬಿಡುತ್ತೆ. ಮತ್ತೆ ಹೊಸದಾಗಿ ಇನ್ನೊಂದು ಹೆಸರು ಕೊಟ್ಕೊಂಡು BC ಫರ್ಮು ಅಂತ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಆ ಥರ ಆಗೋದಿಲ್ಲ. ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಯಾವುದೇ ಓನರ್ಸು, ಶೇರ್ ಹೋಲ್ಡರ್ಸು, ಮೆಂಬರ್ಸು ಮೂಮೆಂಟ್ ಅಂದರೆ ಒಳಗಡೆ ಬರ್ಬೋದು, ಹೊರಗಡೆ ಹೋಗ್ಬೋದು, ಆದರೆ ಕಂಪನಿಯ ಎಕ್ಸಿಸ್ಟೆನ್ಸ್ಗೆ ಅದರಿಂದ ಯಾವುದೇ ಅಡಚಣೆ ಆಗೋದಿಲ್ಲ. ಕಂಪನಿ ಕೀಪ್ಸ್ ಆನ್ ಕಂಟಿನ್ಯೂಯಿಂಗ್. ಸೊ ವಿ ಸೇ ದ್ಯಾಟ್ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ವಿತ್ ಪರ್ಪೆಚುವಲ್ ಸಕ್ಸೆಷನ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಎ ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್. ಅಫ್ ಕೋರ್ಸ್ ಜಾಯಿಂಟ್ ಸ್ಟಾಕ್ ಕಂಪನಿ ಇಟ್ ಈಸ್ ಜಾಯಿಂಟ್ ಆಫ್ ವೇರಿಯಸ್ ಪರ್ಸನ್ಸ್, ನಂಬರ್ ಆಫ್ ಪರ್ಸನ್ಸ್. ಫಾರ್ ವಾಟ್ ಪರ್ಪಸ್? ಫಾರ್ ಎ ಕಾಮನ್ ಪರ್ಪಸ್. ಇಲ್ಲಿ ಕಾಮನ್ ಪರ್ಪಸ್ ಅಂದರೆ ಯಾರು ಆ ಅಸೋಸಿಯೇಷನಲ್ಲಿ ಸೇರ್ಕೊಂಡಿದ್ದಾರೆ ವ್ಯಕ್ತಿಗಳು, ಅವರೆಲ್ಲರಿಗೂ ಒಂದೇ ಕಾಮನ್ ಪರ್ಪಸ್ ಇರುತ್ತೆ, ಎಲ್ಲರಿಗೂ ಒಂದೇ ಪರ್ಪಸ್, ಒಂದೇ ಉದ್ದೇಶ ಇರುತ್ತೆ. ಆಮೇಲೆ ಅದಕ್ಕೆ ಬೇಕಾಗಿರೋ ಬಂಡವಾಳ ಎಲ್ಲಿಂದ ಬರುತ್ತೆ ಅಂದರೆ ವಿತ್ ಕ್ಯಾಪಿಟಲ್ ಡಿವಿಸಿಬಲ್ ಇಂಟು ಪಾರ್ಟ್ಸ್ ನೋನ್ ಆಸ್ ಶೇರ್. ನೋಡಿ ಅಲ್ಲಿ ಬಂಡವಾಳ ಎಲ್ಲ ಮೆಂಬರ್ಸು ಕೂಡ ಡಿವೈಡ್ ಮಾಡ್ಕೊತಾರೆ ಬಂಡವಾಳನ. ಪ್ರತಿಯೊಬ್ಬರು ಒಂದೊಂದು ಭಾಗನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಈಚ್ ಸಚ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಎ ಶೇರ್. ಸೊ ವಿ ಸೇ ವೆನ್ ವಿ ಡಿವೈಡ್ ದ ಶೇರ್, ಶೇರ್ ಈಸ್ ಎ ವೆನ್ ಶೇರ್ ಕ್ಯಾಪಿಟಲ್ ಆಫ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಡಿವೈಡೆಡ್ ಇಂಟು ಸ್ಮಾಲ್ ಪಾರ್ಟ್ಸ್, ಈಚ್ ಸಚ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಎ ಶೇರ್ ಅಂತ ಹೇಳ್ತೀವಿ. ಹಾಗೆ ಈ ಥರ ಎಷ್ಟೊಂದು ಶೇರ್ಗಳನ್ನ ಸೇಲ್ ಮಾಡಿ ಬಂದಿದ್ದ ದುಡ್ಡಿಗೆ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಎಷ್ಟೋ ಜನ ಶೇರ್ಸನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಅವರೆಲ್ಲ ಶೇರ್ ಹೋಲ್ಡರ್ಸ್, ಅವರೆಲ್ಲರೂ ಮೆಂಬರ್ಸ್ ಆಫ್ ದ ಕಂಪನಿ. ಅವರೆಲ್ಲರಿಗೂ ಒಂದೇ ಉದ್ದೇಶ ಇದೆ, ಕಾಮನ್ ಪರ್ಪಸ್ ಇದೆ. ಕಾಮನ್ ಪರ್ಪಸ್ ಇಟ್ಕೊಂಡು ಅವರೆಲ್ಲ ಅಸೋಸಿಯೇಷನ್ ಆಗಿ ಒಂದು ಎಂಟಿಟಿಯನ್ನು ಫಾರ್ಮ್ ಮಾಡಿದರೆ ಅದಕ್ಕೆ ನಾವು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳ್ತೀವಿ. ಆಮೇಲೆ ಕಂಪನಿ ನಮ್ಗೆ ಗೊತ್ತಿರೋ ಹಾಗೆ ಕಂಪನಿ ಒಂದು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳಿದ್ದೀವಿ. ಆರ್ಟಿಫಿಷಿಯಲ್ ಪರ್ಸನ್ ಆಗಿರೋದ್ರಿಂದ ಅದಕ್ಕೆ ಕಾನೂನು ಪ್ರಕಾರ ಒಂದು ಎಂಟಿಟಿ ಇದೆ. ಇವಾಗ ಐ ಆಸ್ ಎ ಸೇ ಐ ಆಮ್ ಮಿಸಸ್ ಎಕ್ಸ್ ಅಂತ ಇಟ್ಕೊಳ್ಳೋಣ. ಐ ಆಸ್ ಅನ್ ಎಂಟಿಟಿ ಆಸ್ ಅ ಎಕ್ಸ್ ಅಥವಾ ಐ ಆಸ್ ಅನ್ ಎಂಟಿಟಿ ಆಸ್ ಅ ಲೈಕ್ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಮಿಸಸ್ ಎಕ್ಸ್ ಅಂತ ನಂಗೆ ಒಂದು ಎಂಟಿಟಿ ಇದೆ. ಅದೇ ಥರನೇ ಪ್ರತಿಯೊಂದು ಜಾಯಿಂಟ್ ಸ್ಟಾಕ್ ಕಂಪನಿಗೂ ಅದರದೇ ಆದ ಒಂದು ಇಂಡಿವಿಜುವಲ್ ಎಂಟಿಟಿ ಇರುತ್ತೆ. ಆ ಎಂಟಿಟಿ ನೇಚರಿಂದ ಬಂದಿಲ್ಲ, ಬೈ ಬರ್ತ್ ಬಂದಿಲ್ಲ, ಅದಕ್ಕೆ ಅದು ಹುಟ್ಟೇ ಇಲ್ಲ, ಆದರೆ ಅದನ್ನು ಹುಟ್ಟು ಹಾಕಿದ್ದಾರೆ ಕಾನೂನಿನ ಪ್ರಕಾರ. ಹಾಗಾಗಿ ಅದಕ್ಕೆ ಲೀಗಲ್ ಎಂಟಿಟಿ ಇದೆ. ಆ್ಯಂಡ್ ಕಾರ್ಪೊರೇಟ್ ಪರ್ಸನಾಲಿಟಿ, ಇಟ್ ಈಸ್ ಎ ಪರ್ಸನಾಲಿಟಿ, ಹ್ಯಾಸ್ ಗಾಟ್ ಪರ್ಸನಾಲಿಟಿ. ವಾಟ್ ಪರ್ಸನಾಲಿಟಿ? ಕಾರ್ಪೊರೇಟ್ ಪರ್ಸನಾಲಿಟಿ. ಹೆನ್ಸ್ ಇಟ್ ಕ್ಯಾನ್ ಓನ್ ಅಸೆಟ್ಸ್ ಬೇರೆ ವ್ಯಕ್ತಿಗಳ ಥರ. ಜಾಯಿಂಟ್ ಸ್ಟಾಕ್ ಕಂಪನಿ ತನ್ನ ಹೆಸರಲ್ಲಿ, ಅದರ ಪಾರ್ಟ್ನರ್ಸ್ ಅಂದರೆ ಅದರ ಮೆಂಬರ್ಸ್ ಹೆಸರಲ್ಲ, ಶೇರ್ ಹೋಲ್ಡರ್ಸ್ ಹೆಸರಲ್ಲೂ ಅಲ್ಲ, ಡೈರೆಕ್ಟರ್ಸ್ ಹೆಸರಲ್ಲೂ ಅಲ್ಲ, ಇನ್ ದ ನೇಮ್ ಆಫ್ ದ ಕಂಪನಿ ಇಟ್ ಸೆಲ್ಫ್ ಇಟ್ ಕ್ಯಾನ್ ಓನ್ ದ ಅಸೆಟ್ಸ್. ಅಸೆಟ್ಸನ್ನು ಕಂಪನಿ ಹೆಸರಲ್ಲೇ ರಿಜಿಸ್ಟ್ರೇಷನ್ ಮಾಡಬಹುದು. ಇಟ್ ಕ್ಯಾನ್ ಕಾಂಟ್ರಾಕ್ಟ್ ಡೆಟ್ಸ್ ಅಂದರೆ ಸಾಲಗಳು ತಗೋಬಹುದು, ಸಾಲ ಕೊಡಬಹುದು, ಅಥವಾ ಕಂಪನಿಗೆ ಯಾರಾದರೂ ಸಾಲ ದುಡ್ಡು ಕೊಡಬೇಕಾದ್ರು ಕೊಡದೇ ಹೋದರೆ, ಆಸ್ತಿ ಕೊಡಬೇಕಾದವರು ಕೊಡದೇ ಹೋದರೆ ಇಟ್ ಕ್ಯಾನ್ ಸ್ಯೂ. ತನ್ನ ಹೆಸರಲ್ಲೇ ಬೇರೆಯವ್ರ ಮೇಲೆ ಲೀಗಲ್ ಪ್ರೊಸೀಡಿಂಗ್ಸನ್ನು ಇನಿಷಿಯೇಟ್ ಮಾಡಬಹುದು. ಆ್ಯಂಡ್ ಒಂದು ವೇಳೆ ಆ ಕಂಪನಿ ಏನಾದರೂ ಅದೇ ತಾನೇ ತಪ್ಪು ಮಾಡಿದರೆ ಬೇರೆ ವ್ಯಕ್ತಿಗಳು ಕಂಪನಿ ಮೇಲೆ ಕೂಡ ಕೇಸ್ ಹಾಕ್ಬೋದು. ಸೊ ದಿಸ್ ಈಸ್ ದ ವಾಟ್ ಈಸ್ ಅ ಟಿಪಿಕಲ್ ಪೊಸಿಷನ್ ಆಫ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಅದರದೇ ಆದಂಥ ಒಂದು ವ್ಯಕ್ತಿತ್ವನೇ ಇದೆ. ಎಂಥ ವ್ಯಕ್ತಿತ್ವ ಅಂದರೆ ಕಾನೂನಿನ ಪ್ರಕಾರ ಕೊಟ್ಟಿರ್ತಕ್ಕಂಥ ವ್ಯಕ್ತಿತ್ವ. ಕಾರ್ಪೊರೇಟ್ ಪರ್ಸನಾಲಿಟಿ ಇಟ್ ಹ್ಯಾಸ್ ಗಾಟ್. ನೌ ದ ಪ್ರಾಪರ್ಟಿ ಆಫ್ ಎ ಕಂಪನಿ, ಆಸ್ ಅವರ್ ಟೋಲ್ಡ್, ಎನಿ ಪ್ರಾಪರ್ಟಿ ದ ಕಂಪನಿ ಇಸ್ ಓನಿಂಗ್, ಇಟ್ ಕ್ಯಾನ್ ಓನ್ ಇನ್ ಇಟ್ಸ್ ಓನ್ ನೇಮ್. ಇಟ್ ಕೆನ್ ನಾಟ್ ಬಿಕಮ್ ದ ಪರ್ಸನಲ್ ಪ್ರಾಪರ್ಟಿ ಆಫ್ ಇಟ್ಸ್ ಶೇರ್ ಹೋಲ್ಡರ್ಸ್. ಈ ಒಂದು ಶೇರ್ ಹೋಲ್ಡರ್ಸು ಅವರ ಹಣನ
ಕಂಪನಿಗೆ ಕೊಟ್ಟಿದ್ರೂ ಕೂಡ ದೋ ದೇ ಆರ್ ದ ಪಾರ್ಟ್ ಓನರ್ ಆಫ್ ದ ಕಂಪನಿ, ಅವರೆಲ್ಲರೂ ಪಾರ್ಷಿಯಲ್ ಓನರ್ಸ್ ಆಫ್ ದ ಕಂಪನಿ ಆಗಿದ್ದರೂ ಕೂಡ ದೇ ಕೆ ನಾಟ್ ಕ್ಲೈಮ್ ಕಂಪನೀಸ್ ಪ್ರಾಪರ್ಟಿ ನಂದು ಅಂತ ಹೇಳಲಿಕ್ಕೆ ಬರಲ್ಲ, ಬಿಕಾಸ್ ಇಟ್ ಬಿಲಾಂಗ್ಸ್ ಟು ದ ಕಂಪನಿ, ಇಟ್ ಇಸ್ ನಾಟ್ ದ ಪರ್ಸನಲ್ ಪ್ರಾಪರ್ಟಿ ಆಫ್ ದ ಶೇರ್ ಹೋಲ್ಡರ್ಸ್. ನೌ ದಿಸ್ ಇಸ್ ಹಿದರ್ ಟು ವಿ ಹ್ಯಾವ್ ಅಂಡರ್ಸ್ಟ್ಯಾಂಡ್ ಇನ್ ಬ್ರೀಫ್ ವಾಟ್ ಎಕ್ಸಾಕ್ಟ್ಲಿ ಎ ಜಾಯಿಂಟ್ ಸ್ಟಾಕ್ ಕಂಪನೀಸ್. ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಕಾನೂನಿನ ಪ್ರಕಾರ ಒಂದು ವ್ಯಕ್ತಿ, ಅದಕ್ಕೆ ಅದರದೇ ಒಂದು ಎಂಟಿಟಿ ಇದೆ, ಒಂದು ರೆಕಗ್ನಿಷನ್ ಇದೆ, ಆಮೇಲೆ ಅದಕ್ಕೆ ಒಂದು ವ್ಯಕ್ತಿತ್ವ ಇದೆ, ಲೀಗಲ್ ಪರ್ಸನಾಲಿಟಿ ಇದೆ, ಕಾರ್ಪೊರೇಟ್ ಪರ್ಸನಾಲಿಟಿ ಇದೆ, ಆ್ಯಂಡ್ ಇಟ್ ಕ್ಯಾನ್ ಆಪರೇಟ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಇನ್ ಇಟ್ಸ್ ಓನ್ ನೇಮ್ ಅಂತ ಹೇಳಿರೋದ್ರಿಂದ ಬ್ಯಾಂಕು ಏನೆಲ್ಲ ಸ್ಟೆಪ್ಸನ್ನು ತಗೋಬೇಕಾಗುತ್ತೆ, ವಾಟ್ ಪ್ರಿಕಾಷನ್ಸ್ ಅ ಬ್ಯಾಂಕ್ ಹ್ಯಾಸ್ ಟು ಟೇಕ್, ವಾಟ್ ಕೈಂಡ್ ಆಫ್ ಡಾಕ್ಯುಮೆಂಟ್ಸ್ ಅ ಬ್ಯಾಂಕ್ ಹ್ಯಾಸ್ ಟು ಕಲೆಕ್ಟ್ ವೈಲ್ ಓಪನಿಂಗ್ ದ ಬ್ಯಾಂಕ್ ಅಕೌಂಟ್, ಅದು ಕಂಪನೀಸ್ ಅಕೌಂಟ್, ಆ್ಯಂಡ್ ವೈಲ್ ಆಪರೇಟಿಂಗ್ ದಟ್ ಪರ್ಟಿಕ್ಯುಲರ್ ಅಕೌಂಟ್. ಆ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಬೇಕು ಮತ್ತು ಯಾವ ರೀತಿ ಅಕೌಂಟನ್ನು ಆಪರೇಟು ಮಾಡಬೇಕಾಗುತ್ತೆ ನೋಡೋಣ. ನಾವು ಕಮಿಂಗ್ ಟು ದ ಡಾಕ್ಯುಮೆಂಟ್ಸ್, ಫಸ್ಟ್ ಒನ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಎ ಸೆಟ್ ಇನ್ಕಾರ್ಪೊರೇಷನ್ ಅಂತ ಇದೆ. ಏನಪ್ಪ ಅಂದರೆ ನಮಗೆ ಯಾವುದೇ ಜಾಯಿಂಟ್ ಸ್ಟಾಕ್ ಕಂಪನಿ ಇಂಡಿಯಾದಲ್ಲಿ ಅದು ಎಸ್ಟಾಬ್ಲಿಷ್ ಆದಮೇಲೆ, ಫಾರ್ಮ್ ಆದಮೇಲೆ, ಇಟ್ ಶುಡ್ ಗೆಟ್ ಇಟ್ ಸೆಲ್ಫ್ ರಿಜಿಸ್ಟರ್ಡ್ ಅಂಡರ್ ದಿ ಕಂಪನೀಸ್ ಆ್ಯಕ್ಟ್ 1956. ಕಂಪನೀಸ್ ಆ್ಯಕ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಆದಮೇಲೆ ಅಲ್ಲಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಕೊಡಲ್ಲ, ಅದಕ್ಕೆ ಬದಲಾಗಿ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತ ಕೊಡ್ತಾರೆ. ಅದು ಯಾಕೆ ಅಂದರೆ ಕಂಪನಿಯನ್ನು ರಿಜಿಸ್ಟ್ರೇಷನ್ ಆದರೆ ನಾವು ಇಟ್ ಈಸ್ ಇನ್ಕಾರ್ಪೊರೇಟೆಡ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಡಾಕ್ಯುಮೆಂಟ್ ದ ಬ್ಯಾಂಕರ್ ಹ್ಯಾಸ್ ಟು ಒಬ್ಟೈನ್, ಯಾವ ಡಾಕ್ಯುಮೆಂಟನ್ನು ಬ್ಯಾಂಕರ್ ತೊಗೋಬೇಕಾಗುತ್ತೆ ಅಂತ ಹೇಳಿದ್ರೆ, ಒಂದು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್. ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನಲ್ಲಿ ಬ್ಯಾಂಕು ಕೆನ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದ ನೇಮ್ ಆಫ್ ದ ಕಂಪನಿ, ವಾಟ್ ಈಸ್ ದ ಹೆಡ್ ಆಫೀಸ್, ವಾಟ್ ಈಸ್ ದ ಅಡ್ರೆಸ್ ಆಫ್ ದ ಆಫೀಸ್, ಹೂ ಆರ್ ದ ಪ್ರಮೋಟರ್ಸ್ ಆಫ್ ದ ಕಂಪನಿ, ಹೂ ಆರ್ ದ ಪ್ರೆಸೆಂಟ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ, ವಾಟ್ ಈಸ್ ದ ಶೇರ್ ಕ್ಯಾಪಿಟಲ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್, ವಾಟ್ ಈಸ್ ದ ನೇಚರ್ ಆಫ್ ದ ಬಿಸ್ನೆಸ್ ಆಫ್ ದ ಕಂಪನಿ. ಯಾಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ಕಂಪ್ನಿಗೆ ಬ್ಯಾಂಕ್ ಸಾಲ, ಎಲ್ಲವರೆಗೂ ಬ್ಯಾಂಕಲ್ಲಿ ಡೆಪಾಸಿಟ್ಸ್ ಇರುತ್ತೆ, ಅಲ್ಲವರೆಗೂ ಬ್ಯಾಂಕ್ ಸೇಫ್. ಒಂದು ವೇಳೆ ಕಸ್ಟಮರ್ ಬರೀ ಡೆಪಾಸಿಟ್ಸ್ ಮಾತ್ರ ಮಾಡೋದಿಲ್ಲ, ವೇರಿಯಸ್ ರೀಸನ್ಸ್ಗೆ ಸಾಲ ತೊಗೊಳ್ತಾನೆ, ಸಾಲ ಕೊಡಬೇಕಾದ್ರೆ ಆವಾಗ ತಿಳ್ಕೊಳಕ್ಕಾಗಲ್ಲ, ಮೊದಲೇ ಬ್ಯಾಂಕರು ಕಂಪ್ನಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೋಬೇಕಾಗುತ್ತೆ. ಅದಕ್ಕೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ತೊಗೋಬೇಕು. ಒಂದು ಎರಡನೇದು ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಇದೇನಪ್ಪ ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಕಂಪನೀಸು, ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಆ್ಯಂಡ್ ಅದರ್ ಒನ್ ಈಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇನ್ಕಾರ್ಪೊರೇಷನ್ ಆದಮೇಲೆ, ಆಫ್ಟರ್ ಇನ್ಕಾರ್ಪೊರೇಷನ್, ಇಫ್ ಇಟ್ ಹ್ಯಾಸ್ ಟು ಕಮೆನ್ಸ್ ದ ಬಿಸ್ನೆಸ್, ಇನ್ಕಾರ್ಪೊರೇಷನ್ ಆಗಿ ಫಾರ್ಮ್ಯಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಅದಕ್ಕೆ ಬೇಕಾಗಿರೋ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆಗಿದ್ರೆ, ಬಿಸ್ನೆಸ್ಗೆ ಏನೇನು ಬೇಕೋ ಎಲ್ಲ ಫೆಸಿಲಿಟೀಸ್ ಅರೇಂಜ್ ಮಾಡ್ಕೊಂಡ್ಮೇಲೆ ಇಟ್ ಈಸ್ ಅಬೌಟ್ ಟು ಕಮೆನ್ಸ್ ದ ಬಿಸ್ನೆಸ್. ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಇಟ್ ಹ್ಯಾಸ್ ಟು ಒಬ್ಟೈನ್ ಒನ್ ಮೋರ್ ಲೆಟರ್ ಸರ್ಟಿಫಿಕೇಟ್ ಕಾಲ್ಡ್ ಆಸ್ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ಸು ಸರ್ಟಿಫಿಕೇಟ್ ಸಿಕ್ಕಿದ್ಮೇಲೇ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮಸ್ಟ್ ಕಮೆನ್ಸ್ ಇಟ್ಸ್ ಬಿಸ್ನೆಸ್, ನಾಟ್ ಬಿಫೋರ್ ದಟ್. ಹಾಗಾಗಿ ಬ್ಯಾಂಕರ್ ಶುಡ್ ಕಲೆಕ್ಟ್ ದ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಇನ್ ಆರ್ಡರ್ ಟು ನೋ ವೆದರ್ ದ ಕಂಪನಿ ಹ್ಯಾಸ್ ಕಲೆಕ್ಟೆಡ್ ಕೆನ್ ಸ್ಟಾರ್ಟ್ ದ ಬಿಸ್ನೆಸ್ ಆರ್ ನಾಟ್. ಕಂಪನಿ ಬಿಸ್ನೆಸ್ನ ಶುರು ಮಾಡಬಹುದಾ ಇಲ್ವಾ ಅಂತ ತಿಳ್ಕೋಬೇಕಾದ್ರೆ ಅವನು ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ತೊಗೋಬೇಕಾಗುತ್ತೆ. ಯಾಕೆ ಅವನು ಸರ್ಟಿಫಿಕೇಟ್ ತೊಗೋಬೇಕು ಅಂದರೆ, ದೇರ್ ಈಸ್ ಎ ರೂಲ್ ದ್ಯಾಟ್ ಕಂಪನೀಸ್ ಕೆನಾಟ್ ಯುಟಿಲೈಸ್ ದ ಶೇರ್ ಕ್ಯಾಪಿಟಲ್ ಅಮೌಂಟ್ ಟಿಲ್ ದ ಕಮೆನ್ಸ್ಮೆಂಟ್ ಆಫ್ ದ ಬಿಸ್ನೆಸ್. ಬಿಸ್ನೆಸ್ ಶುರು ಆಗುವವರೆಗೆ ಕಂಪನಿ ಶೇರ್ ಕ್ಯಾಪಿಟಲ್ ಅಮೌಂಟನ್ನು ಯೂಸ್ ಮಾಡ್ಕೋಬಾರ್ದು, ಬ್ಯಾಂಕರ್ ಅಲೋ ಮಾಡಬಾರ್ದು. ಬ್ಯಾಂಕರ್ ಅಲೋ ಮಾಡೋದು ಯಾವಾಗಂದರೆ ಈ ಸರ್ಟಿಫಿಕೇಟ್ ಕೊಟ್ಟಮೇಲೆ ಅಮೌಂಟ್ಸನ್ನು ಡ್ರಾ ಮಾಡ್ಕೊಳ್ಳೋಕ್ಕೆ ಅಲೋ ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಫ್ ಎ ಕಂಪನಿ, ಒನ್ ಈಸ್ ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಅದರ್ ಒನ್ ಈಸ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಫ್ ದ ಕಂಪನಿ. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ MOA ಅಂತ ಹೇಳ್ತೀವಿ ನಾವು. ಏನಪ್ಪ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್? ಇಟ್ ಈಸ್ ಕಾಲ್ಡ್ ಆಸ್ ಎ ಕಾನ್ಸ್ಟಿಟ್ಯೂಷನ್ ಆಫ್ ದ ಕಂಪನಿ. ಒಂದು ದೇಶಕ್ಕೆ ಆ ದೇಶದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಎಷ್ಟು ಮುಖ್ಯನೋ ಅದೇ ಥರನೇ ಒಂದು ಕಂಪನಿಗೆ MOA ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ MOA ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಡಿಸೈಡಿಂಗ್ ಟು ದ ಬ್ಯಾಂಕ್. ಬ್ಯಾಂಕ್ ಡಿಸೈಡ್ ಮಾಡಲಿಕ್ಕೆ ಏನು ರೋಲ್ ಪ್ಲೇ ಮಾಡುತ್ತೆ ಅಂದರೆ, ಇಟ್ ಕಂಟೈನ್ಸ್ ಎವ್ರಿಥಿಂಗ್ ಅಬೌಟ್ ಕಂಪನಿ. ಕಂಪನಿಯ ನೇಮ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಕ್ಯಾಪಿಟಲ್ ಇರ್ಬಹುದು, ಪ್ಲೇಸ್ ಇರಬಹುದು, ಪ್ರಮೋಟರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಕಂಪನಿ ಕೆನಾಟ್ ಡೂ ಎನಿ ಬಿಸ್ನೆಸ್ ವಿಚ್ ಇಸ್ ನಾಟ್ ಸ್ಟೇಟೆಡ್ ಇನ್ ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ದ ಡೈರೆಕ್ಟರ್ಸ್ ಕೆನಾಟ್ ಡೂ ಎನಿ ಸಚ್ ಆಕ್ಟಿವಿಟೀಸ್ ವಿಚ್ ಇಸ್ ಅಲ್ಟ್ರಾ ವೈರಸ್ ಆಫ್ MOA. ಅಲ್ಟ್ರಾ ವೈರಸ್ ಅಂದರೆ ಬಿಯಾಂಡ್ ದ ಪರ್ವ್ಯೂ, ಬಿಯಾಂಡ್ ದ ಬೌಂಡರಿ ಆಫ್ ದ MOA. MOA ಬೌಂಡರಿ ಬಿಟ್ಟು ಅದಕ್ಕಿಂತ ಹೊರಗಡಿನ ಕೆಲಸಗಳು ಯಾವುದನ್ನು ಯಾರೂ ಮಾಡಬಾರ್ದು.
ಹಾಗಾಗಿ ಬ್ಯಾಂಕರ್ ಮಸ್ಟ್ ಕಲೆಕ್ಟ್ ಕಾಪೀಸ್ ಆಫ್ ಸರ್ಟಿಫೈಡ್ ಕಾಪೀಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಈಸ್ ಸಬಾರ್ಡಿನೇಟ್ ಟು ಎಂ ಒ ಎ ಗಿಂತ ಸ್ವಲ್ಪ ಅದ್ರ ಕೆಳಗಡೆ IOAನ ಅದರೊಳಗಡೆ AOA ಕೆಲಸ ಮಾಡಬೇಕಾಗುತ್ತೆ. AOAದಲ್ಲೂ ಕೂಡ ಇಟ್ ಕಂಟೈನ್ಸ್ ಆಲ್ ದ ಡೀಟೇಲ್ಸ್ ಅಬೌಟ್ ದ ಆಪರೇಷನ್ ಆಫ್ ದ ಕಂಪನಿ. ಸೊ ಇದೆರಡನ್ನು ಕೂಡ ಬ್ಯಾಂಕರು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಫಸ್ಟ್ ಪಾಯಿಂಟು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್, ನೆಕ್ಸ್ಟು ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್, ಅಂಡ್ ಥರ್ಡ್ ಒನ್ ಈಸ್ MOA ಆ್ಯಂಡ್ AOA. ದ ಫೋರ್ತ್ ಡಾಕ್ಯುಮೆಂಟ್, ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಬ್ಯಾಂಕರ್ ಹ್ಯಾಸ್ ಟು ಕಲೆಕ್ಟ್ ಫ್ರಮ್ ದ ಕಂಪನಿ ಈಸ್ ದ ಬೋರ್ಡ್ ರೆಸೊಲ್ಯೂಷನ್. ದೇ ಸಪ್ತಿ ಕಾಲ್ಡ್ ಎಸ್ ಬೋರ್ಡ್ ಟು ಎ ಕಂಪನಿ. ಒಂದು ಜಾಯಿಂಟ್ಸ್ ಕಂಪನಿಯಲ್ಲಿ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಇರ್ತಾರೆ, ಸಮಟೈಮ್ಸ್ 100-200 ಕೂಡ ಇರಬಹುದು, 10-20-30 ಎಷ್ಟು ಬೇಕಾದರೂ ಇರ್ಬೋದು. ಮೋರ್ ದ್ಯಾನ್ 2 ಪ್ರೈವೇಟ್ ಕಂಪನಿ ಆದರೆ 2 ಮಿನಿಮಮ್, 50 ಮ್ಯಾಕ್ಸಿಮಮ್. ಪಬ್ಲಿಕ್ ಕಂಪನಿ ಆದರೆ ಮಿನಿಮಮ್ 7 ಮೆಂಬರ್ಸು ಶೇರ್ ಹೋಲ್ಡರ್ಸ್ ಇರಬೇಕಾಗುತ್ತೆ, ಮ್ಯಾಕ್ಸಿಮಮ್ ಎಷ್ಟು ಜನ ಬೇಕಾದರೂ ಇರಬಹುದು. ಸೊ ನಾವು ನಮಗೆ ಗೊತ್ತಿರೋ ಕಂಪನೀಸ್ ಇನ್ಫೋಸಿಸ್ ಇರ್ಬೋದು, ವಿಪ್ರೋಸ್ ಇರ್ಬೋದು, ಎಲ್ಲ ಕಂಪನೀಸು, ಆಲ್ ದ ಕಂಪನೀಸ್ ಆರ್ ಹ್ಯಾವಿಂಗ್ ಅನ್ಲಿಮಿಟೆಡ್ ಶೇರ್ ಕ್ಯಾಪಿಟಲ್, ದೇರ್ ಆಲ್ ಪಬ್ಲಿಕ್ ಲಿಮಿಟೆಡ್ ಕಂಪನೀಸ್. ಸೊ ಎಷ್ಟು ಜನ ಶೇರ್ ಹೋಲ್ಡರ್ಸ್ ಬೇಕಾದರೂ ಇರಬಹುದು. ಆದರೆ ವಿ ನೋ ದಟ್ ಆಲ್ ದ ಶೇರ್ ಹೋಲ್ಡರ್ಸ್ ಆರ್ ಕಾಂಟ್ರಿಬ್ಯೂಟಿಂಗ್ ದೇರ್ ಶೇರ್ ಆಫ್ ಕ್ಯಾಪಿಟಲ್, ಅವರ ಶೇರ್ ಬಂಡವಾಳದ ಶೇರನ್ನು ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲರೂ ಪಾರ್ಷಿಯಲ್ ಓನರ್ಸ್. ಒಂದು 1,000 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ, 1,000 ಜನನು ಪಾರ್ಷಿಯಲ್ ಓನರ್ಸ್ ಅಂದ್ಬಿಟ್ಟು ಎಲ್ಲರೂ ಬಂದುಬಿಟ್ಟು ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಬಂದು ಬ್ಯಾಂಕ್ ಅಕೌಂಟ್ ಆಪರೇಟ್ ಮಾಡು, ಎಲ್ಲರೂ ಪರ್ಚೇಸ್ ಮಾಡು, ಸೇಲ್ ಮಾಡು ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಅವಾಗ ಒಂದು ಕಂಪನಿ ಒಂದು ಕಂಟ್ರೋಲ್ಗೆ ಬರೋದಿಲ್ಲ, ಕಂಪನಿಗೆ ಒಂದು ರೋಲ್ ಇರೋದಿಲ್ಲ. ಅದಕ್ಕೆ ಬದಲಾಗಿ ಏನು ಮಾಡ್ತಾರೆ ಅಂದರೆ, ಕಂಪನಿ ಈಸ್ ರನ್, ಕಂಪನೀಸ್ ಅಡ್ಮಿನಿಸ್ಟ್ರೇಷನ್ ಈಸ್ ರನ್ ಅಂಡರ್ ದ ಡೆಮಾಕ್ರೆಟಿಕ್ ಬೇಸಿಸ್. ಅಂದರೆ ನಮ್ಮ ಡೆಮಾಕ್ರೆಸಿಯಲ್ಲಿ ನಾವೇನು ಮಾಡ್ತೀವಿ, ನಾವು ಎಷ್ಟು ಜನಸಂಖ್ಯೆ ಜನ ನಾವೆಲ್ಲರೂ ಕೂಡ ವೋಟ್ ಹಾಕಿ ನಮ್ಮ ರೆಪ್ರೆಸೆಂಟೇಟಿವ್ಸ್ನ ಎಲೆಕ್ಟ್ ಮಾಡ್ತೀವಿ. ಈ ರೆಪ್ರೆಸೆಂಟೇಟಿವ್ಸ್ ಸೇರಿಕೊಂಡು ಒಂದು ಗವರ್ನೆನ್ಸನ್ನು, ಗವರ್ನಮೆಂಟನ್ನು ಫಾರ್ಮ್ ಮಾಡಿ ಆ ಗವರ್ನಮೆಂಟು ಇಡೀ ಕಂಟ್ರಿನ ಸ್ಟೇಟನ್ನು ಗವರ್ನ್ ಮಾಡುತ್ತೆ. ಸಿಮಿಲರ್ಲಿ ಇನ್ ಕೇಸ್ ಆಫ್ ಜಾನ್ಸ್ ಕಂಪನಿ, ಆಲ್ ದ ಶೇರ್ ಹೋಲ್ಡರ್ಸ್ ವಿಲ್ ಎಲೆಕ್ಟ್ ಬೈ ವೋಟಿಂಗ್ ದ ಎಲೆಕ್ಟ್ ಎ ಫ್ಯೂ ಮೆಂಬರ್ಸ್ ಆಸ್ ದ ಡೈರೆಕ್ಟರ್ಸ್. ಆ ಡೈರೆಕ್ಟರ್ಸು ಎಲ್ಲ ಶೇರ್ ಹೋಲ್ಡರ್ಸ್ ಪರವಾಗಿ ಕಂಪನಿ ಬಿಸ್ನೆಸ್ಸನ್ನು ಆಪರೇಟ್ ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ. ಇವರು ಯಾರು ಡೈರೆಕ್ಟರ್ಸ್ ಇರ್ತಾರಲ್ಲ, ಅವ್ರನ್ನ ನಾವೇನಂತ ಹೇಳ್ತೀವಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನೇ ಡಿಸಿಷನ್ ತೊಗೋಬೇಕಾದ್ರೂ, ಯಾವುದೇ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾದ್ರೂ, ಆಲ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಲ್ ಮೀಟ್, ಡಿಸ್ಕಸ್, ಡಿಸೈಡ್ ಆ್ಯಂಡ್ ಪುಟ್ ಇಟ್ ಇನ್ ರೈಟಿಂಗ್. ದಟ್ ಡಿಸಿಷನ್ ವಿಚ್ ಈಸ್ ಪುಟ್ ಇನ್ ರೈಟಿಂಗ್ ಈಸ್ ಕಾಲ್ಡ್ ಆಸ್ ಅ ರೆಸೊಲ್ಯೂಷನ್. ಇವಾಗ ನಿಮ್ಗೆ ಅರ್ಥ ಆಗಬೇಕು ವಾಟ್ ಈಸ್ ಅ ಬೋರ್ಡ್ ರೆಸೊಲ್ಯೂಷನ್. ಬೋರ್ಡ್ ರೆಸೊಲ್ಯೂಷನ್ ಅಂದರೆ ರೆಸೊಲ್ಯೂಷನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇಲ್ಲಿ ನಮಗೆ ಅಂದರೆ ಬ್ಯಾಂಕರ್ಗೆ ಯಾವ ಥರದ ರೆಸೊಲ್ಯೂಷನ್ ಕಾಪಿಯನ್ನು ಬ್ಯಾಂಕರ್ ಕಲೆಕ್ಟ್ ಮಾಡ್ಕೋಬೇಕು ನೋಡಿ. ಈ ಮಸ್ಟ್ ಒಪ್ಟೇನ್ ದ ಕಾಪಿ ಆಫ್ ದ ಬೋರ್ಡ್ ರೆಸೊಲ್ಯೂಷನ್ ವಿಚ್ ಕಂಟೈನ್ಸ್, ಅದರಲ್ಲಿ ಏನಿರಬೇಕು ಅಂದರೆ ದ ನೇಮ್ ಆಫ್ ದ ಆಥರೈಸ್ಡ್ ಪರ್ಸನ್ಸ್ ಹೂ ವಿಲ್ ಆಪರೇಟ್ ದ ಅಕೌಂಟ್ ಆಫ್ ದ ಕಂಪನಿ. ಸೊ ಈ ಕಂಪನಿಯ ಟ್ರಾನ್ಸಾಕ್ಷನ್ಸನ್ನು ಯಾರು ಆಪರೇಟ್ ಮಾಡ್ತಾರೆ ಅನ್ನೋ ವ್ಯಕ್ತಿ ಹೆಸರನ್ನು ಆ ರೆಸೊಲ್ಯೂಷನಲ್ಲಿ ಮೆನ್ಷನ್ ಮಾಡಿರಬೇಕು. ಅಂಥ ವ್ಯಕ್ತಿಗೆ ಮಾತ್ರ ಬ್ಯಾಂಕು ಅಕೌಂಟನ್ನು ಆಪರೇಟ್ ಮಾಡಲಿಕ್ಕೆ ಅಲೋ ಮಾಡುತ್ತೆ, ಬೇರೆಯವರಿಗೆ ಅಲೋ ಮಾಡೋದಿಲ್ಲ. ನಂಬರ್ 1. ನಂಬರ್ 2, ದ ನೇಮ್ಸ್ ಆಫ್ ದ ಪರ್ಸನ್ಸ್ ಹೂ ವಿಲ್ ಎಕ್ಸಿಕ್ಯೂಟ್ ದ ಡಾಕ್ಯುಮೆಂಟ್ಸ್ ಆನ್ ಬಿಹಾಫ್ ಆಫ್ ದ ಕಂಪನಿ. ಕಂಪನಿಯ ಪರವಾಗಿ ಆ ಡಾಕ್ಯುಮೆಂಟ್ಸ್ಗೆ ಅಕೌಂಟ್ ಓಪನಿಂಗ್ ಫಾರ್ಮ್ ಇರ್ಬೋದು, ಸೆಕ್ಯೂರಿಟೀಸನ್ನು ಅಂದರೆ ಯಾವುದಾದ್ರು ಅಸೆಟ್ಟನ್ನು, ಮಷಿನರಿ, ಬಿಲ್ಡಿಂಗ್ ಎಲ್ಲವನ್ನು ಬ್ಯಾಂಕ್ಗೆ ಬೇಕಾದ್ರೆ ಅಡ ಇಡ್ಬೋದು, ಪ್ಲೆಡ್ಜ್ ಮಾಡ್ಬೋದು, ಐಪಾತಿಕೇಟ್ ಮಾಡ್ಬೋದು, ಮಾರ್ಟಿಗೇಜ್ ಮಾಡಬಹುದು. ಅಂಥ ಟೈಮಲ್ಲಿ ಯಾರು ಕಂಪನಿ ಪರವಾಗಿ ಯಾರು ಅದಕ್ಕೆ ಸೈನ್ ಮಾಡ್ತಾರೆ, ದಟ್ ಈಸ್ ಕಾಲ್ ಆಸ್ ಎಕ್ಸಿಕ್ಯೂಷನ್. ಆ ಡಾಕ್ಯುಮೆಂಟ್ಸ್ಗೆ ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ ಅವ್ರ ಹೆಸರುಗಳನ್ನ ಆ ಬೋರ್ಡ್ ರೆಸೊಲ್ಯೂಷನಲ್ಲಿ ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟು, ಆಲ್ ಟೈಪ್ಸ್ ಆಫ್ ಕಂಡೀಷನ್ಸ್ ರಿಲೇಟೆಡ್ ಟು ಪವರ್ಸ್ ಅಬೌಟ್ ಬಾರೋಯಿಂಗ್, ಅಂದರೆ ಕಂಪನಿ ಸಾಲ ತೊಗೋಬೇಕಾದ್ರೆ ಎಷ್ಟು ಸಾಲ ತೊಗೋಬಹುದು, ಎಷ್ಟು ಸಾಲ ತೊಗೊಳ್ಳೋಕ್ಕೆ ಅಧಿಕಾರ ಇದೆ, ಯಾವ್ಯಾವ ಥರದ ಲೋನ್ ತೊಗೋಬೋದು, ಶಾರ್ಟ್ ಟರ್ಮ್ ಲೋನ, ಲಾಂಗ್ ಟರ್ಮ್ ಲೋನ, ಸೆಕ್ಯೂರ್ಡ್ ಲೋನ, ಅನ್ಸೆಕ್ಯೂರ್ಡ್ ಲೋನ, ಅದೆಲ್ಲದ್ರ ಬಗ್ಗೆ ಮೆನ್ಷನ್ ಮಾಡಿರಬೇಕು. ಲೆಂಡಿಂಗು, ಮಾರ್ಟಿಗೇಜು ಡಿಸ್ಕಸ್ ಆಲ್ರೆಡಿ. ಡೆಲಿಗೇಟೆಡ್ ಬೈ ದ ಕಂಪನಿ ಮಸ್ಟ್ ಬಿ ಚೆಕ್ಡ್ ಕೇರ್ಫುಲಿ ಬೈ ದ ಬ್ಯಾಂಕರ್. ಈ ಎಲ್ಲ ಆಸ್ಪೆಕ್ಟ್ಸು ರೆಸೊಲ್ಯೂಷನಲ್ಲಿ ಇರಬೇಕು, ಅದನ್ನು ಬ್ಯಾಂಕರು ಕ್ಲೀನಾಗಿ ವೆರಿಫೈ ಮಾಡಬೇಕಾಗುತ್ತೆ. ಅದಾದಮೇಲೆ ಅದು ಫೋರ್ತ್ ಐಟಮ್ ಆಯಿತು. ಫಿಫ್ತ್ ಒನ್, ಲಿಸ್ಟ್ ಆಫ್ ಪ್ರೆಸೆಂಟ್ ಡೈರೆಕ್ಟರ್ಸ್. ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಆ ಕಂಪ್ನಿಯಲ್ಲಿ ಯಾರು ಡೈರೆಕ್ಟರ್ಸ್ ಇದ್ದಾರೆ, ಯಾಕೆ ಅಂತ ಹೇಳಿದ್ರೆ ಒಂದ್ ಸಾರಿ ಇರ್ತಕ್ಕಂಥ ಡೈರೆಕ್ಟರ್ಸು ಫಾರ್ ಎವರ್, ಅಂದರೆ ಟಿಲ್ ದ ಲೈಫ್ ಆಫ್ ದ ಕಂಪನಿ ಅವರೇ ಇರೋದಿಲ್ಲ. ದೇ ಮೇ ಚೇಂಜ್, ಲೈಕ್ ಇನ್ ದ ಕೇಸ್ ಆಫ್ ಅವರ್ ಗವರ್ನೆನ್ಸ್. ನಮ್ಮಲ್ಲಿ ಇವತ್ತು ಒಬ್ಬರು ಮಿನಿಸ್ಟರ್ ಇದ್ರೆ 5 ವರ್ಷ ಆದ್ಮೇಲೆ ನಾವು ಬೇರೆಯವ್ರನ್ನ ಎಲೆಕ್ಟ್ ಮಾಡ್ಬೋದು ಸಿಮಿಲರ್ಲಿ. ಸೊ ಇನ್ ಎವ್ರಿ ಇಯರ್ ಇನ್ ದ ಆನ್ಯುಲ್ ಜನರಲ್ ಬಾಡಿ ಮೀಟಿಂಗ್ ದ ಶೇರ್ ಹೋಲ್ಡರ್ಸ್ ಮೇ ರೀ ಎಲೆಕ್ಟ್ ದ ಡೈರೆಕ್ಟರ್ಸ್. ಅವ್ರಿಗೆ ಬೇಡ ಅನ್ನೋ ಬೇರೆಯವ್ರನ್ನ ಎಲೆಕ್ಟ್ ಮಾಡ್ಬೋದು, ಅಥವಾ ಎಲೆಕ್ಷನ್ಸ್ ಆದಾಗ ಬೇರೆಯವರಿಗೆ ವೋಟ್ ಹಾಕಿ
ಎಲೆಕ್ಟ್ ಮಾಡಬಹುದು. ಹಾಗಾಗಿ ಡೈರೆಕ್ಟರ್ಸ್ ಬದಲಾಗ್ತಾ ಇರ್ತಾರೆ. ಬಟ್ ಫಾರ್ ದ ಬ್ಯಾಂಕ್ ಇಟ್ ಈಸ್ ಕನ್ಸರ್ನ್ ಇಸ್ ದಟ್ ಅಟ್ ದ ಟೈಮ್ ಆಫ್ ಓಪನಿಂಗ್ ದ ಬ್ಯಾಂಕ್ ಅಕೌಂಟ್ ಹೂ ಆರ್ ದ ಡೈರೆಕ್ಟರ್ಸ್ ಆ ಲಿಸ್ಟನ್ನು ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ಲಿ ದ ರೆಫರೆನ್ಸ್ ಆಫ್ ದ ಕಂಪನೀಸ್ ಪ್ರೀವಿಯಸ್ ಬ್ಯಾಂಕರ್ಸ್ ಇನ್ ಕೇಸ್ ದ ಕಂಪನಿ ವಿಚ್ ಇಸ್ ಓಪನಿಂಗ್ ದ ಅಕೌಂಟ್ ವಿತ್ ದಿಸ್ ಪರ್ಟಿಕ್ಯುಲರ್ ಬ್ಯಾಂಕ್. ಇವಾಗ ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಝಡ್ ಕಂಪನಿ ಲಿಮಿಟೆಡ್ ಇಸ್ ಓಪನಿಂಗ್ ಇಟ್ಸ್ ಅಕೌಂಟ್ ಇನ್ ಸಿಂಡಿಕೇಟ್ ಬ್ಯಾಂಕ್ ಮ್ಯಾಂಗ್ಳೂರ್ ಬ್ರಾಂಚ್ ಅಂತ ಇಟ್ಕೊಳ್ಳಿ. ಸೊ ಈಗ ಸಿಂಡಿಕೇಟ್ ಬ್ಯಾಂಕ್ ಮ್ಯಾಂಗ್ಳೂರ್ ಏನು ಕೇಳುತ್ತಂದ್ರೆ ಕಂಪನಿಗೆ ಆಲ್ರೆಡಿ ಯು ಹ್ಯಾವ್ ಎನ್ ಅಕೌಂಟ್ ಇನ್ ಅದರ್ ಬ್ಯಾಂಕ್ಸ್, ಬೇರೆ ಯಾವ್ದಾದ್ರು ಬ್ಯಾಂಕಲ್ಲಿ ಆಲ್ರೆಡಿ ಅಕೌಂಟ್ ಓಪನ್ ಮಾಡಿದ್ದೀರಾ ಕೇಳುತ್ತೆ. ಓಪನ್ ಮಾಡಿದರೆ ಆ ಪರ್ಟಿಕ್ಯುಲರ್ ಬ್ಯಾಂಕಿಂದ ಈ ಕಂಪನಿ ವ್ಯವಹಾರಗಳ ಬಗ್ಗೆ ಒಂದು ರೆಫರೆನ್ಸ್ ತಗೋಬೇಕು. ವೆದರ್ ದ ಕಂಪನಿ ಇಸ್ ಗುಡ್, ಗುಡ್ ಟು ಡೀಲ್ ವಿತ್, ಮತ್ತು ಡೆಟ್ಸ್ ಎಲ್ಲ ಟೈಮ್ಗೆ ಪೇ ಮಾಡ್ತಾ ಇದ್ದಾರಾ ಇಲ್ವಾ, ಇದನ್ನೆಲ್ಲ ಕೇಳ್ಕೊಳ್ಳೋಕ್ಕೆ ಒಂದು ರೆಫರೆನ್ಸನ್ನು ಕೂಡ ತಗೋಬೇಕಾಗುತ್ತೆ. ಆದರೆ ಕಂಪನಿ ತುಂಬ ಹೊಸದಾಗಿದ್ದು ಫಸ್ಟ್ ಟೈಮ್ಗೆ ಅಕೌಂಟನ್ನು ಓಪನ್ ಮಾಡ್ತಾ ಇದ್ದರೆ ಪ್ರಾಬಬಲಿ ದಿಸ್ ಇಸ್ ನಾಟ್ ಅವೈಲೇಬಲ್ ಟು ದ ಬ್ಯಾಂಕರ್, ರೆಫರೆನ್ಸ್ ಸಿಗೋದಿಲ್ಲ. ಯಾಕಂದರೆ ಈ ಬ್ಯಾಂಕರೇ ಮೊದಲನೇ ಬ್ಯಾಂಕರ್ ಆಗಿರ್ತಾನೆ. ಹಾಗಾಗಿ ಈ ಕೆನಾಟ್ ಟೇಕ್ ರೆಫರೆನ್ಸ್ ಫ್ರಮ್ ಎನಿ ಅದರ್ ಬ್ಯಾಂಕರ್ಸ್. ನೌ ದಿಸ್ ಇಸ್ ಅಬೌಟ್ ದ ಡಾಕ್ಯುಮೆಂಟ್ಸ್ ಬ್ಯಾಂಕರ್ ಹ್ಯಾಸ್ ಟು ಒಪ್ಟೈನ್ ಅಟ್ ದ ಟೈಮ್ ಆಫ್ ಓಪನಿಂಗ್ ದ ಅಕೌಂಟ್. ನೌ ಕಮಿಂಗ್ ಟು ದ ಇನ್ಸಾಲ್ವೆನ್ಸಿ ಆಫ್ ಎ ಡೈರೆಕ್ಟರ್, ವಿ ನೋ ದಟ್ ದೇರ್ ಆರ್ ಡೈರೆಕ್ಟರ್ಸ್ ಹೂ ಆರ್ ಗೋಯಿಂಗ್ ಟು ಮ್ಯಾನೇಜ್, ಇಟ್ಸ್ ಅ ಗವರ್ನಿಂಗ್ ಬಾಡಿ ಅಂತ ಹೇಳ್ಬೋದು ನಾವು ಕಂಪನಿಗೆ, ಬೋರ್ಡ್ ಆಫ್ ಡೈರೆಕ್ಟರ್ಸು. ಯಾವುದಾದ್ರು ಒಬ್ಬ ಡೈರೆಕ್ಟರ್ ಏನಾದರೂ ಇನ್ಸಾಲ್ವೆಂಟ್ ಆಗೋದ್ರೆ ಏನಪ್ಪ ಇನ್ಸಾಲ್ವೆಂಟ್ ಅಂದರೆ, ಯಾರು ತನ್ನ ಆ ಜವಾಬ್ದಾರಿಗಳನ್ನ ಲಯಾಬಿಲಿಟೀಸನ್ನು ರೀಪೇ ಮಾಡಲಿಕ್ಕೆ ಅಶಕ್ತನಾಗ್ತಾನೆ. ದ ಪರ್ಸನ್ ವಿಚ್ ಎಕ್ಸ್ಪ್ರೆಸಸ್ ಈಸ್ ಇನ್ಎಬಿಲಿಟಿ ಟು ಕ್ಲಿಯರ್ ಈಸ್ ಡೆಟ್ಸ್, ಅವನ ಸಾಲಗಳನ್ನು ತೀರ್ಸೋಕ್ಕೆ ಯಾರು ನನ್ನ ಕೈಲಿ ಆಗೋದಿಲ್ಲ ಅಂತ ಅವನ ಅಶಕ್ತಿಯನ್ನು ತೋರಿಸ್ಕೊಳ್ತಾನೆ ಅಥವಾ ಅವನ ಅಸಹಾಯಕತೆಯನ್ನು ತೋರಿಸ್ಕೊಳ್ತಾನೆ ಅಂಥ ವ್ಯಕ್ತಿಗೆ ನಾವು ಇನ್ಸಾಲ್ವೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ವ್ಯಕ್ತಿ ಕಂಪನಿಗೆ ಬೋರ್ಡಲ್ಲಿದ್ದಾನೆ, ಡೈರೆಕ್ಟರ್ ಆಗಿದ್ದಾನೆ, ಆದರೆ ಈ ಇಂಡಿವಿಜುವಲಿ ಹ್ಯಾಸ್ ಬಿಕಮ್ ದ ಇನ್ಸಾಲ್ವೆಂಟ್. ಹಾಗಾದಾಗ ಅದರ ಇಂಪ್ಯಾಕ್ಟ್ ಬ್ಯಾಂಕ್ ಮೇಲೆ ಆಗುತ್ತಾ ಕಂಪನಿ ಮೇಲೆ ಆಗುತ್ತಾ ನೋಡೋಣ. ಒಂದು, ಇನ್ ಕೇಸ್ ಒನ್ ಆಫ್ ದ ಡೈರೆಕ್ಟರ್ಸ್ ಬಿಕಮ್ ಇನ್ಸಾಲ್ವೆಂಟ್ ಆರ್ ಆ್ಯಂಡ್ ಅನ್ಡಿಸ್ಚಾರ್ಜ್ಡ್ ಬ್ಯಾಂಕ್ರಪ್ಟ್ಸ್ ಅಂದರೆ ಇನ್ಸಾಲ್ವೆನ್ಸಿ, ಈ ಕೆನಾಟ್ ಆ್ಯಕ್ಟ್ ಆ್ಯಸ್ ಎ ಡೈರೆಕ್ಟರ್ ಆಫ್ ಎ ಲಿಮಿಟೆಡ್ ಕಂಪನಿ. ಆ್ಯಕ್ಚುಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಹೇಳುತ್ತೆ, ಎನಿ ಪರ್ಸನ್ ಹೂ ಇಸ್ ಡಿಕ್ಲೇರ್ಡ್ ಆರ್ ಅಡ್ಜಡ್ಜ್ಡ್ ಆ್ಯಸ್ ಇನ್ಸಾಲ್ವೆಂಟ್, ಇನ್ಸಾಲ್ವೆಂಟ್ ಅಂತ ಅವನು ಡಿಕ್ಲೇರ್ ಆಗಿಬಿಟ್ರೆ ಅಥವಾ ಜಜ್ಮೆಂಟ್ ಕೊಟ್ಬಿಟ್ರೆ ಅವನು ಬೇರೆ ಯಾವುದೇ ಕಾಂಟ್ರಾಕ್ಟ್ ಎಂಟರ್ ಆಗಲಿಕ್ಕಾಗಲ್ಲ. ಇಲ್ಲಿ ಡೈರೆಕ್ಟರ್ಶಿಪ್ಪು ಕೂಡ ಒನ್ ಆಫ್ ದ ಕಾಂಟ್ರಾಕ್ಟ್ಸ್, ಬೈ ಬಿಕಮಿಂಗ್ ದ ಡೈರೆಕ್ಟರ್ ಈಸ್ ಕಾಂಟ್ರಾಕ್ಟೆಡ್ ವಿತ್ ದ ಕಂಪನಿ ಆ್ಯಂಡ್ ಈಸ್ ಆಲ್ಸೋ ಬೈಂಡಿಂಗ್ ದ ಕಂಪನಿ ವಿತ್ ದ ಔಟ್ಸೈಡ್ ವರ್ಲ್ಡ್. ಹೆನ್ಸ್ ಈ ವಿಲ್ ಲೂಸ್ ಇಸ್ ಕೆಪಾಸಿಟಿ ಟು ಎಂಟರ್ ಇಂಟು ಎ ಕಾಂಟ್ರಾಕ್ಟ್ ಇಟ್ ಸೆಲ್ಫ್. ಇನ್ ಸಚ್ ಕೇಸಸ್ ಕ್ಯಾನ್ ಈ ಆ್ಯಕ್ಟ್ ಆಸ್ ಎ ಡೈರೆಕ್ಟರ್, ಕ್ಯಾನ್ ಈ ಕಂಟಿನ್ಯೂ ಆಸ್ ಎ ಡೈರೆಕ್ಟರ್ ಆಫ್ ದ ಕಂಪನಿ, ಕಂಟಿನ್ಯೂ ಮಾಡಬಹುದಾ? ನೋ. ಹೆನ್ಸ್ ದ ಬ್ಯಾಂಕರ್ ಡಸ್ ನಾಟ್ ಪರ್ಮಿಟ್ ಆಪರೇಷನ್ಸ್ ಇನ್ ದ ಅಕೌಂಟ್ ಬೈ ಸಚ್ ಇನ್ಸಾಲ್ವೆಂಟ್ ಡೈರೆಕ್ಟರ್. ಯಾವ ವ್ಯಕ್ತಿ ಇನ್ಸಾಲ್ವೆಂಟ್ ಆಗಿದ್ದಾನೆ ಅಂಥ ವ್ಯಕ್ತಿ ಬ್ಯಾಂಕ್ ಅಕೌಂಟ್ ಆಪರೇಟ್ ಮಾಡೋದನ್ನು ಬ್ಯಾಂಕರ್ ಅಲೋ ಮಾಡಬಾರ್ದು, ಅವನು ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ನೌ ದರ್ ಆರ್ ಸರ್ಟನ್ ಸಿಚುವೇಶನ್ಸ್ ವೇರ್ ಬ್ಯಾಂಕರ್ ಹ್ಯಾಸ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೈಲ್ ಡೀಲಿಂಗ್ ವಿತ್ ದ ಜಾಯಿಂಟ್ ಸ್ಟಾಕ್ ಕಂಪನೀಸ್. ಒನ್ ಸಚ್ ಸಿಚುವೇಶನ್ ಯಾವುದಪ್ಪ ಅಂದರೆ ಕನ್ವರ್ಷನ್ ಆಫ್ ಚೆಕ್ಸ್ ಪೇಯಬಲ್ ಟು ಕಂಪನೀಸ್. ಕನ್ವರ್ಷನ್ ಅಂದರೆ ಎಂಡಾರ್ಸ್ ಮಾಡೋದ್ರ ಮೂಲಕ ಚೆಕ್ ಒಬ್ಬರಿಗೆ ಪೇ ಮಾಡೋದನ್ನು ಬೇರೆಯವ್ರಿಗೆ ಪೇ ಮಾಡೋ ಥರ ಬದಲಾಯಿಸ್ಬಿಡ್ಬಹುದು. ಅಂದರೆ ಪೇ ಟು ಎಕ್ಸ್ ವೈ ಝಡ್ ಕಂಪನಿ ಅಂತಿರೋದನ್ನು ವಿ ಕ್ಯಾನ್ ಬೈ ಎಂಡಾರ್ಸಿಂಗ್ ವಿ ಕ್ಯಾನ್ ಚೇಂಜ್ ಇಟ್ ಟು ಪೇ ಟು ಮಿಸ್ಟರ್ ಝಡ್ ಅಂತ ಮಾಡಬಹುದು ಬೇಕಾದರೆ. ನೋಡೋಣ ಹಾಗೆ ಅಂತ. ಚೆಕ್ಸ್ ಪೇಯಬಲ್ ಟು ಆರ್ ಎಂಡಾರ್ಸ್ಡ್ ಬೈ ಲಿಮಿಟೆಡ್ ಕಂಪನೀಸ್ ಶುಡ್ ನಾಟ್ ಬಿ ಕಲೆಕ್ಟೆಡ್ ಫಾರ್ ದ ಪರ್ಸನಲ್ ಅಕೌಂಟ್ಸ್ ಆಫ್ ದ ಡೈರೆಕ್ಟರ್ಸ್ ಮ್ಯಾನೇಜರ್ಸ್ ಆರ್ ಅದರ್ ಎಂಪ್ಲಾಯೀಸ್ ಹೂ ಎವರ್ ಈಸ್ ಇನ್ ಚಾರ್ಜ್ ಆರ್ ಆಥರೈಸ್ಡ್ ಟು ಆಪರೇಟ್ ದ ಅಕೌಂಟ್. ಯಾವ ಯಾವ ವ್ಯಕ್ತಿಗಳು ಅಕೌಂಟನ್ನು ಆಪರೇಟ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಕೆಲವರು ಅಕೌಂಟನ್ನು ಆಪರೇಟ್ ಮಾಡ್ತಾನೇ ಇರಬಹುದು, ಯಾರೇ ಆಗಿರಲಿ, ಕಂಪನಿ ಹೆಸರಿಗೆ ಬಂದಿರತಕ್ಕಂಥ ಚೆಕ್ಸು, ಇಫ್ ದ ಚೆಕ್ಸ್ ಆರ್ ಇನ್ ದ ನೇಮ್ ಆಫ್ ದ ಕಂಪನಿ, ಚೆಕ್ಸ್ ಆರ್ ಪೇಯಬಲ್ ಟು ದ ಕಂಪನಿ, ದೇ ಮಸ್ಟ್ ಬಿ ಪೇಡ್ ಟು ದ ಕಂಪನೀಸ್ ಅಕೌಂಟ್ ಓನ್ಲಿ ಅಟ್ ಎನಿ ಕಾಸ್ಟ್. ದೇ ಶುಡ್ ನಾಟ್ ಬಿ ಮೇಡ್ ಪೇಯಬಲ್ ಟು ಅದರ್ ಅಕೌಂಟ್ಸ್ ಆಫ್ ಪರ್ಸನಲ್ ಅಕೌಂಟ್ಸ್ ಆಫ್ ದ ಡೈರೆಕ್ಟರ್ಸ್ ಮ್ಯಾನೇಜರ್ಸ್ ಎಂಪ್ಲಾಯೀಸ್ ಆರ್ ಸಮಟೈಮ್ಸ್ ರಿಲೇಟಿವ್ಸ್ ಆಫ್ ಡೈರೆಕ್ಟರ್ಸ್ ರಿಲೇಟಿವ್ಸ್ ಆಫ್ ಮ್ಯಾನೇಜರ್ಸ್ ನಾಟ್ ಇಂಡಿವಿಜುವಲ್ಸ್. ಇನ್ ಸಚ್ ಕೇಸಸ್ ಇಫ್ ದರ್ ಈಸ್ ಎನಿ ಎಕ್ಸೆಪ್ಷನ್ ಕೇಸಸ್, ದೇರ್ ಆರ್ ಎಕ್ಸೆಪ್ಷನಲ್ ಕೇಸಸ್, ಏನಂದರೆ ಕಂಪನಿಯಿಂದ ಡೈರೆಕ್ಟರ್ಗೆ ಇಂಡಿವಿಜುವಲ್ ಆಗಿ ಅಮೌಂಟ್ ಪೇ ಮಾಡಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಮಾಡಬಹುದು. ಬಟ್ ಈ ಮಸ್ಟ್ ಎಕ್ಸಸೈಸ್ ದ ಡ್ಯೂ ಕೇರ್ ಫೈಂಡ್ ಔಟ್ ಬೈ ಕಂಡಕ್ಟಿಂಗ್ ಎನ್ಕ್ವೈರೀಸ್ ವೆದರ್ ದಿಸ್ ಪರ್ಟಿಕ್ಯುಲರ್ ಚೆಕ್ ವಿಚ್ ಇಸ್ ಮೆಂಟ್ ಟು ಪೇ ಟು ದ ಆರ್ ವಿಚ್ ಇಸ್ ಪೇಯಬಲ್ ಟು ದ ಕಂಪನಿ ಕೆನ್ ಇಟ್ ಬಿ ಪೇ ಟು ದ ಡೈರೆಕ್ಟರ್ಸ್, ಕೆನ್ ಇಟ್ ಬಿ ಪೇ ಟು ಸಮ್ ಇಂಡಿವಿಜುವಲ್ಸ್ ಅಂತ ಎನ್ಕ್ವೈರಿ ಮಾಡಿ ಕನ್ಫರ್ಮ್ ಮಾಡಿಕೊಂಡೇ ಬ್ಯಾಂಕರು ಅದನ್ನು ಕನ್ವರ್ಟ್ ಮಾಡ್ಬೋದು. ಅದರ್ವೈಸ್ ಯು ಶುಡ್ ನಾಟ್ ಅಲೋ ಕನ್ವರ್ಷನ್ ಆಫ್ ಚೆಕ್ಸ್. ಕಮಿಂಗ್ ಟು ದ ವೈಂಡಿಂಗ್ ಅಪ್ ಆಫ್ ಕಂಪನಿ, ವೈಂಡಿಂಗ್ ಅಪ್ ಅಂದರೆ ಕ್ಲೋಸಿಂಗ್ ಆಫ್ ದ ಕಂಪನಿ. ಕಂಪನಿ ಏನಾದ್ರೆ ಬಿಸ್ನೆಸ್ ಸಾಕು, ಇನ್ನು ಕ್ಲೋಸ್ ಮಾಡೋಣ, ವೈಂಡ್ ಅಪ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅಂಥ ಟೈಮಲ್ಲಿ ಏನಾಗುತ್ತೆ?
ಅದು ಇಟ್ಸ್ ಅ ಬಿಗ್ ಪ್ರೊಸೀಜರ್. ಫಸ್ಟು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಂದು ರೆಸೊಲ್ಯೂಷನ್ ಮಾಡಬೇಕು, ನಾವು ದೇ ಹ್ಯಾವ್ ಟು ಡಿಸೈಡ್ ದ್ಯಾಟ್ ದೇ ಹ್ಯಾವ್ ಟು ವೈಂಡ್ ಅಪ್ ದ ಕಂಪನಿ, ಕಂಪನಿ ಕ್ಲೋಸ್ ಮಾಡ್ತೀವಿ ಅಂತ. ಅದಾದಮೇಲೆ ಅವರು ಅಪ್ಲೈ ಮಾಡ್ಕೋಬೇಕು ಕೋರ್ಟಲ್ಲಿ ನಾವು ಕಂಪ್ನಿನ ವೈಂಡ್ ಅಪ್ ಮಾಡ್ತಾ ಇದ್ದೀವಿ ಅಂತ. ಯಾಕೆ ಅಂತ ಹೇಳಿದ್ರೆ ಜಾನ್ ಸ್ಟಾಕ್ ಕಂಪನಿ ಇನ್ವಾಲ್ವ್ಸ್ ದ ಇಂಟ್ರೆಸ್ಟ್ ಆಫ್ ಮೆನಿ ಪೀಪಲ್. ಎಷ್ಟೊಂದು ಜನ ಶೇರ್ ಹೋಲ್ಡರ್ಸ್, ಪಬ್ಲಿಕ್ ಅಲ್ಲಿ ಶೇರ್ ಹೋಲ್ಡರ್ಸ್ ಇರ್ತಾರೆ, ಎಷ್ಟೊಂದು ಜನ ಸಾಲ ಕೊಟ್ಟಿರ್ತಾರೆ ಕಂಪ್ನಿಗೆ, ಎಷ್ಟೊಂದು ಎಂಪ್ಲಾಯೀಸ್ ಇರ್ತಾರೆ. ಇಟ್ ಇನ್ವಾಲ್ವ್ಸ್ ಅಫೆಕ್ಟಿಂಗ್ ಇಂಟ್ರೆಸ್ಟ್ ಆಫ್ ವೇರಿಯಸ್ ಪೀಪಲ್, ಹೆನ್ಸ್ ಇಟ್ ಈಸ್ ಅ ವೆರಿ ಬಿಗ್ ಪ್ರೊಸೀಜರ್, ಇಟ್ ಈಸ್ ಆಲ್ಸೋ ಎ ಲೀಗಲ್ ಪ್ರೊಸೀಜರ್. ಸೊ ನೌ ಇಟ್ ವಿಲ್ ಕಮೆನ್ಸ್ ದ ಪ್ರೊಸೀಜರ್ ಆಫ್ ಕಮೆನ್ಸ್ಮೆಂಟ್, ಇಟ್ ವಿಲ್ ಟೇಕ್ ಸಮ್ ಟೈಮ್ಸ್ 1 ಇಯರ್ ಆಲ್ಸೋ ಟು ಕಂಪ್ಲೀಟ್ ದ ಪ್ರೊಸೆಸ್ ಆಫ್ ವೈಂಡಿಂಗ್ ಅಪ್. ಇಲ್ಲಿ ಬ್ಯಾಂಕರು ಏನು ಪ್ರಿಕಾಷನ್ ತಗೋಬೇಕಾಗುತ್ತೆ ಅಂದರೆ, ವಿತ್ ದ ಕಮೆನ್ಸ್ಮೆಂಟ್ ಆಫ್ ವೈಂಡಿಂಗ್ ಅಪ್ ಆಫ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ, ದ ಡೈರೆಕ್ಟರ್ ಸೀಸ್ ಟು ಹ್ಯಾವ್ ಪವರ್ಸ್ ಟು ಆಪರೇಟ್ ಆನ್ ದ ಅಕೌಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ, ದೋ ದ ಡೈರೆಕ್ಟರ್ಸ್ ಹ್ಯಾವ್ ಆಥರೈಸ್ಡ್ ಟು ಆಪರೇಟ್ ದ ಅಕೌಂಟ್, ಈಗಾಗಲೇ ಆ ಪರ್ಟಿಕ್ಯುಲರ್ ಡೈರೆಕ್ಟರ್ಸ್ನ ಅಕೌಂಟ್ ಆಥರೈಸ್ ಆಪರೇಟ್ ಮಾಡಲಿಕ್ಕೆ ಆಥರೈಸ್ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಆದರೆ ವೈಂಡಿಂಗ್ ಅಪ್ ಕಮೆಂಟ್ಸ್ ಆಗಿಬಿಟ್ಟಿದೆ. ಅಪ್ಲಿಕೇಶನ್ ಫಾರ್ ವೈಂಡಿಂಗ್ ಅಪ್ ಈಸ್ ಅಪ್ಲೈಡ್ ಗಿವನ್ ಇನ್ ದ ಕೋರ್ಟ್ ಫ್ರಮ್ ದ್ಯಾಟ್ ಪರ್ಟಿಕ್ಯುಲರ್ ಡೇಟ್. ಬ್ಯಾಂಕರ್ ಮಸ್ಟ್ ಸ್ಟಾಪ್ ಸೀಸ್ ದ ಅಕೌಂಟ್, ಸೀಸ್ ದ ಪವರ್ಸ್ ಆಫ್ ದ ಡೈರೆಕ್ಟರ್ಸ್ ಟು ಆಪರೇಟ್ ದ ಅಕೌಂಟ್. ಸೀಸ್ ಅಂದರೆ ಸ್ಟಾಪ್, ಅವರ ಹಕ್ಕನ್ನು ಹಿಂತೆಗೆದುಕೊಂಡ್ಬಿಡ್ಬೇಕು ಬ್ಯಾಂಕರು. ಅಂದರೆ ಡೈರೆಕ್ಟರ್ಸ್ ಏನಾದ್ರು ಚೆಕ್ಸನ್ನು ಬರೆದ್ರೆ ಅದನ್ನು ಅಕ್ಸೆಪ್ಟ್ ಮಾಡಬಾರ್ದು ಬ್ಯಾಂಕರು, ಅದ್ರ ಮೇಲೆ ವಿತ್ಡ್ರಾಯಲ್ಸನ್ನು ಅಲೋ ಮಾಡಬಾರ್ದು. ದೇರ್ಫೋರ್ ಬ್ಯಾಂಕ್ಸ್ ಡು ನಾಟ್ ಪೇ ಚೆಕ್ಸ್ ಸೈನ್ಡ್ ಬೈ ಡೈರೆಕ್ಟರ್ಸ್ ಆಫ್ಟರ್ ವೈಂಡಿಂಗ್ ಅಪ್ ಪ್ರೊಸೀಡಿಂಗ್ಸ್ ಆರ್ ಕಮೆನ್ಸ್ಡ್. ಓಕೆ, ಈ ನಾನು ನಿಮ್ಗೆ ಹೇಳಿದೆ ವೈಂಡಿಂಗ್ ಅಪ್ ವಿಲ್ ಟೇಕ್ ಅ ಬಿಗ್, ಇಟ್ ಈಸ್ ಅ ಬಿಗ್ ಪ್ರೊಸೀಜರ್, ಇಟ್ ಟೇಕ್ 1 ಇಯರ್ 6 ಮಂತ್ಸ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸು, ವಾಲ್ಯೂಮು, ಆಮೇಲೆ ಕಂಪ್ನಿಗಿರೋ ಸಾಲಗಳು, ಡೆತ್ಸು, ಇದೆಲ್ಲದ್ರ ಮೇಲೆ ಅದ್ರ ಟೈಮು ಡಿಸೈಡ್ ಆಗುತ್ತೆ. ಆದರೆ ಒಂದ್ಸರಿ ಕಂಪ್ನಿ ವೈಂಡಿಂಗ್ ಅಪ್ ಪ್ರೊಸೀಜರ್ ಕಮೆನ್ಸ್ ಆಗೋಗಿದೆ ಅಂತ ಇಟ್ಕೊಳ್ಳೋಣ. ಕಮೆನ್ಸ್ಮೆಂಟ್ ಆಗಿಬಿಟ್ಟು ಕಂಪ್ಲೀಟ್ ಆಗೋವರೆಗೂ 6 ಮಂತ್ಸು ಎಷ್ಟು ಡ್ಯೂರೇಷನ್ ಇರುತ್ತೆ, ಅಷ್ಟು ಮಧ್ಯದಲ್ಲಿ ಸಾಕಷ್ಟು ಟ್ರಾನ್ಸಾಕ್ಷನ್ಸ್ ನಡೀತಾ ಇರುತ್ತೆ. ಯಾಕಂದರೆ ಯಾರಿಗೂ ಸಾಲ ಇರೋರಿಗೆಲ್ಲ ಕೊಡಬೇಕಾಗುತ್ತೆ, ಶೇರ್ ಹೋಲ್ಡರ್ಸ್ ಹತ್ರ ಇನ್ನೂ ಅಮೌಂಟ್ ಕಲೆಕ್ಟ್ ಮಾಡಿದ್ರೆ ಮಾಡಬೇಕಾಗುತ್ತೆ, ಡಿಬೆಂಚರ್ ಹೋಲ್ಡರ್ಸ್ಗೆ ಪೇ ಮಾಡಬೇಕು, ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪಿನಿಂಗ್. ಸೊ ದ್ಯಾಟ್ ದ ಮನಿ ಈಸ್ ಫ್ಲೋಯಿಂಗ್ ಇನ್ ಟು ದ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಔಟ್ ಆಫ್ ದ ಬ್ಯಾಂಕ್ ಅಕೌಂಟ್. ಇನ್ ಸಚ್ ಕೇಸಸ್ ಅಫ್ಕೋರ್ಸ್ ಬ್ಯಾಂಕರ್ ಹ್ಯಾಸ್ ಟು ಅಲೋ ದ ವಿತ್ಡ್ರಾಯಲ್ಸ್ ಆ್ಯಂಡ್ ಡೆಪಾಸಿಟ್ಸ್, ಬಟ್ ನಾಟ್ ಬೈ ದ ಡೆಪಾಸಿಟ್, ಐ ಮೀನ್ ಡೈರೆಕ್ಟರ್ಸ್. ಯಾಕೆ ಅಂತ ಹೇಳಿದ್ರೆ, ಆ್ಯಸ್ ಸೂನ್ ಆ್ಯಸ್ ದ ಅಪ್ಲಿಕೇಶನ್ ಫಾರ್ ವೈಂಡಿಂಗ್ ಅಪ್ ಈಸ್ ಮೇಡ್, ದ ಕೋರ್ಟ್ ವಿಲ್ ಅಪಾಯಿಂಟ್ ಎ ಪರ್ಸನ್ ಕಾಲ್ಡ್ ಆಸ್ ಎ ಲಿಕ್ವಿಡೇಟರ್, ಅಫಿಷಿಯಲ್ ಲಿಕ್ವಿಡೇಟರ್. ಒನ್ಸ್ ಲಿಕ್ವಿಡೇಟರ್ ಈಸ್ ಅಪಾಯಿಂಟೆಡ್ ಆ್ಯಂಡ್ ಲೆಟರ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಲಿಕ್ವಿಡೇಟರ್ ಈಸ್ ಸಬ್ಮಿಟೆಡ್ ಟು ದ ಬ್ಯಾಂಕ್, ಬ್ಯಾಂಕ್ ವಿಲ್ ಹ್ಯಾಂಡ್ ಓವರ್ ದ ಅಕೌಂಟ್ ಟು ದ ಲಿಕ್ವಿಡೇಟರ್. ನೌ ಆಫ್ಟರ್ ದ ಲಿಕ್ವಿಡೇಟರ್ ಈಸ್ ಅಪಾಯಿಂಟೆಡ್, ಬ್ಯಾಂಕ್ ವಿಲ್ ಸ್ಟಾಪ್ ದ ಆಪರೇಷನ್ಸ್ ಫ್ರಮ್ ದ ಡೈರೆಕ್ಟರ್ಸ್, ಇಟ್ ವಿಲ್ ಅಲೋ ದ ಆಪರೇಷನ್ಸ್ ಬೈ ದ ಲಿಕ್ವಿಡೇಟರ್. ಡೈರೆಕ್ಟರ್ಸ್ಗೆ ಬದಲಾಗಿ ಲಿಕ್ವಿಡೇಟರ್ಸು ಆಮೇಲೆ ಬ್ಯಾಂಕ್ ಅಕೌಂಟನ್ನು ಆಪರೇಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋ ಸೊ ಹಿಯರ್ ಬ್ಯಾಂಕರ್ ಹ್ಯಾಸ್ ಟು ಕಲೆಕ್ಟ್ ದ ಲೆಟರ್, ಸರ್ಟಿಫೈಡ್ ಕಾಪಿ ಆಫ್ ದ ಲೆಟರ್ ಗಿವನ್ ಬೈ ದ ಕೋರ್ಟ್ ಅಪಾಯಿಂಟಿಂಗ್ ಎ ಪರ್ಟಿಕ್ಯುಲರ್ ಪರ್ಸನ್ ಆಸ್ ದಿ ಅಫಿಷಿಯಲ್ ಲಿಕ್ವಿಡೇಟರ್. ನೌ ಸೊ ದೀಸ್ ಆರ್ ಆಲ್ ಸರ್ಟನ್ ಪ್ರಿಕಾಷನ್ಸ್ ಟೇಕನ್ ಬೈ ದ ಬ್ಯಾಂಕರ್ ವೈಲ್ ಡೀಲಿಂಗ್ ವಿತ್ ಜಾಯಿಂಟ್ ಸ್ಟಾಕ್ ಕಂಪನಿ. ಅಟ್ ದ ಸೇಮ್ ಟೈಮ್ ಈವನ್ ವೈಲ್ ಈ ಹಸ್ ಅಲೋಡ್ ದ ಲಿಕ್ವಿಡೇಟರ್ ಟು ಆಪರೇಟ್ ದ ಅಕೌಂಟ್, ಯು ಮಸ್ಟ್ ಸೀ ದ್ಯಾಟ್ ಲಿಕ್ವಿಡೇಟರ್ ಈಸ್ ಆಲ್ಸೋ ನಾಟ್ ಮಿಸ್ಯೂಸಿಂಗ್ ದ ಫಂಡ್ಸ್. ಹೆನ್ಸ್ ಯು ಮಸ್ಟ್ ನಾಟ್ ಅಲೋ ದ ಲಿಕ್ವಿಡೇಟರ್ ಟು ಟ್ರಾನ್ಸ್ಫರ್ ದ ಫಂಡ್ಸ್ ಫ್ರಮ್ ದ ಕಂಪನಿ ಅಕೌಂಟ್ ಟು ಇಟ್ಸ್ ಹಿಸ್ ಪರ್ಸನಲ್ ಅಕೌಂಟ್. ಅವನ ಪರ್ಸನಲ್ ಅಕೌಂಟ್ಗೆ ಯಾವುದೇ ಕಾರಣಕ್ಕೆ ಎಕ್ಸೆಪ್ಟ್ ಈಸ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತ ಇರುತ್ತೆ. ಎವ್ರಿ ಮಂತ್ ಲಿಕ್ವಿಡೇಟರ್ಗೆ ಇಷ್ಟು ರೆಮ್ಯುನರೇಷನ್ ಪೇ ಮಾಡಬೇಕು, ಅಥವಾ ಆಫ್ಟರ್ ಸಮ್ ಪರ್ಟಿಕ್ಯುಲರ್ ಪೀರಿಯಡ್ ಇಷ್ಟು ಪರ್ಸೆಂಟೇಜ್ ಮಾಡಬೇಕು ಅಂತ ಇರುತ್ತೆ. ಎಕ್ಸೆಪ್ಟ್ ದಟ್ ಲಿಕ್ವಿಡೇಟರ್ ರೆಮ್ಯುನರೇಷನ್, ಬೇರೆ ಯಾವುದೇ ಅಮೌಂಟನ್ನು ಕೂಡ ಕಂಪನಿ ಅಕೌಂಟಿಂದ ಲಿಕ್ವಿಡೇಟರ್ ಪರ್ಸನಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಲಿಕ್ಕೆ ಬ್ಯಾಂಕರು ಅಲೋ ಮಾಡಬಾರ್ದು. ಸೊ ದೀಸ್ ಆರ್ ಆಲ್ ಸರ್ಟನ್ ಪ್ರಿಕಾಷನ್ಸ್ ಟೇಕನ್ ಬೈ ದ ಬ್ಯಾಂಕರ್ ವೈಲ್ ಅಲೋಯಿಂಗ್ ದ ಲಿಕ್ವಿಡೇಟರ್ ಡೈರೆಕ್ಟರ್ಸ್ ಆರ್ ಎನಿ ಅಫಿಷಿಯಲ್ಸ್ ಆಫ್ ದ ಕಂಪನಿ ಟು ಓಪನ್ ಆ್ಯಂಡ್ ಆಪರೇಟ್ ದ ಅಕೌಂಟ್. ಕಮಿಂಗ್ ಟು ದ ನೆಕ್ಸ್ಟ್ ಟೈಪ್ ಆಫ್ ಸ್ಪೆಷಲ್ ಕಸ್ಟಮರ್, ಇಟ್ ಈಸ್ ದ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್. ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಮೇ ಬಿ ಇಂಡಿವಿಜುವಲ್ಸ್, ಎವ್ರಿ ಒನ್ ಈಸ್ ಅನ್ ಇಂಡಿವಿಜುವಲ್, ದೇ ಆರ್ ನೈದರ್ ಎ ಫರ್ಮ್ ನಾರ್ ಎ ಕಂಪನಿ ನಾರ್ ಎ ಟ್ರಸ್ಟ್, ಅವ್ರು ಯಾರೂ ಆಗಿರಲ್ಲ, ಅವರು ಇಂಡಿವಿಜುವಲ್ಸೇ ಆಗಿರ್ತಾರೆ. ಆದರೆ ಇಂಡಿವಿಜುವಲ್ಲು ಅವರ ಒಬ್ಬರ ಹೆಸರಲ್ಲ, ಇಂಡಿವಿಜುವಲ್ ನೇಮಲ್ಲೇ ಅಕೌಂಟ್ ಓಪನ್ ಮಾಡಿದ್ರೆ ದರ್ ಇಸ್ ನೋ ಪ್ರಾಬ್ಲಮ್, ಇಟ್ ಈಸ್ ಅನ್ ಆರ್ಡಿನರಿ ಕಸ್ಟಮರ್. ಬಟ್ ಇಫ್ ಟೂ ಆರ್ ಮೋರ್ ಇಂಡಿವಿಜುವಲ್ಸ್ ಓಪನ್ ಎನ್ ಅಕೌಂಟ್ ಜಾಯಿಂಟ್ಲಿ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಜಾಯಿಂಟ್ ಅಕೌಂಟ್. ಈ ಥರ ಜಾಯಿಂಟ್ ಅಕೌಂಟ್ಸ್ ಇದ್ದಾಗ ಏನು ಎಕ್ಸ್ಟ್ರಾ ಕೇರನ್ನು ಬ್ಯಾಂಕರ್ ತೊಗೋಬೇಕಾಗುತ್ತೆ, ವೈ ಶುಡ್ ಯು ಟೇಕ್ ದ ಕೇರ್? ಯಾಕಂದರೆ ಇಫ್ ದೆರ್ ಆರ್ ಟೂ ದೇರ್ ಈಸ್ ಅ ಚಾನ್ಸ್ ಆಫ್ ಒನ್
ಲೈಕ್ ಡಿಫ್ರಾಡಿಂಗ್ ದ ಅನದರ್. ಇಬ್ಬರಿದಾರೆ ಅಂದ್ರೆ ಒಂದು ವ್ಯಕ್ತಿ ಇನ್ನೊಬ್ಬನ ಮೋಸ ಮಾಡುವಂತಹ ಅವಕಾಶಗಳು ಜಾಸ್ತಿ ಇರ್ತದೆ. ಒಬ್ಬನೇ ವ್ಯಕ್ತಿ ಇದ್ರೆ ಅವನವನಿಗೆ ಮೋಸ ಮಾಡ್ಕೊಳಕ್ ಆಗೋದಿಲ್ಲ, ಅಲ್ಲಿ ಕೇರ್ ತಗೊಳಕ್ ಬೇಕಾಗಲ್ಲ. ಇಬ್ಬರು ಮೂರು ಜನ ಇದ್ದಾಗ ಬ್ಯಾಂಕರ್ ಅಷ್ಟು ಎಕ್ಸಸೈಸ್ ದ ಕೇರ್. ಲೆಟ್ ಅಸ್ ಸಿ ವಾಟ್ ಇಸ್ ಅ ಜಾಯಿಂಟ್ ಅಕೌಂಟ್ ಈಸ್ ಅಟ್ ಆಲ್. ಜಾಯಿಂಟ್ ಅಕೌಂಟ್ ಈಸ್ ಅ ಬ್ಯಾಂಕ್ ಅಕೌಂಟ್ ವಿಚ್ ಇಸ್ ಶೇರ್ಡ್ ಬೈ ಟೂ ಆರ್ ಮೋರ್ ಇಂಡಿವಿಜುವಲ್ಸ್. ಎನಿ ಇಂಡಿವಿಜುವಲ್ ಹೂ ಇಸ್ ಅ ಮೆಂಬರ್ ಆಫ್ ದ ಜಾಯಿಂಟ್ ಅಕೌಂಟ್ ಕೆನ್ ವಿತ್ ಡ್ರಾ ಫ್ರಮ್ ದ ಅಕೌಂಟ್ ಅಂಡ್ ಡೆಪಾಸಿಟ್ ಟು ಇಟ್. ಯಾವುದೇ ಇಬ್ಬರು ಇದ್ದಾರೆ ಅಂದರೆ ಇಬ್ಬರಲ್ಲಿ ಇಬ್ಬರೂ ಕೂಡ ಯಾವಾಗಲೂ ಬೇಕಾದ್ರೂ ವಿತ್ಡ್ರಾ ಮಾಡ್ಬೋದು, ಯಾವಾಗ ಬೇಕಾದ್ರೂ ಡೆಪಾಸಿಟ್ ಮಾಡ್ಬೋದು. 10 ಜನ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಇದ್ದಾರೆ, 10 ಮೆಂಬರ್ಸ್ ಕೂಡ ಡೆಪಾಸಿಟ್ ಮಾಡ್ಬೋದು, 10 ಮೆಂಬರ್ಸ್ ವಿತ್ಡ್ರಾ ಮಾಡ್ಬೋದು. ಬಟ್ ವಿತ್ಡ್ರಾ ಮಾಡೋಕ್ಕೆ ಕೆಲವು ಕಂಡೀಷನ್ಸ್ ಇದೆ, ನೋಡೋಣ ಮುಂದೆ. ಯೂಶ್ವಲಿ ಜಾಯಿಂಟ್ ಅಕೌಂಟ್ಸ್ ಆರ್ ಶೇರ್ಡ್ ಬಿಟ್ವೀನ್ ಐದರ್ ದ ಕ್ಲೋಸ್ ರಿಲೇಟಿವ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಪೇರೆಂಟ್ಸ್ ಅಂದ ಚಿಲ್ಡ್ರನ್ ಇರಬಹುದು, ಅಥವಾ ಬ್ರದರ್ಸ್ ಸಿಸ್ಟರ್ಸ್ ಇರ್ಬೋದು. ಆ ಥರ ಜಾಯಿಂಟ್ ಅಕೌಂಟ್ಸ್ ಇರುತ್ತೆ ರಿಲೇಟಿವ್ಸ್ ಮಧ್ಯದಲ್ಲಿ, ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯೆ ಕೂಡ ಜಾಯಿಂಟ್ ಅಕೌಂಟ್ ಇರಬಹುದು. ನಾವು ವಾಟ್ ಪ್ರಿಕಾಷನ್ಸ್ ಎ ಬ್ಯಾಂಕರ್ ಹ್ಯಾಸ್ ಟು ಟೇಕ್. ಫಸ್ಟ್ ಒನ್ ಈಸ್ ದಟ್ ಅಕೌಂಟ್ ಶುಡ್ ಬಿ ಓಪನ್ ಓನ್ಲಿ ಆನ್ ರಿಸೀವಿಂಗ್ ಅಪ್ಲಿಕೇಶನ್ ಸೈನ್ಡ್ ಬೈ ಆಲ್ ಪರ್ಸನ್ಸ್ ಇಂಟ್ರೆಸ್ಟೆಡ್ ಇನ್ ದಟ್ ಅಕೌಂಟ್. ಸೇ ಫಾರ್ ಎಕ್ಸಾಂಪಲ್, ವೆದರ್ ಇಟ್ ಈಸ್ ಎ ಕ್ಲೋಸ್ ರಿಲೇಟಿವ್ಸ್ ಆರ್ ದ ಪಾರ್ಟ್ನರ್ಸ್, ಯಾರೇ ಆಗಿರಲಿ ಅವರು ಜಾಯಿಂಟ್ ನೇಮಲ್ಲಿ ಮಾಡಬೇಕು. ಈಗ ಹಸ್ಬೆಂಡ್ ವಾಂಟ್ಸ್ ಟು ಓಪನ್ ಜಾಯಿಂಟ್ ಅಕೌಂಟ್ ಇನ್ ದ ನೇಮ್ಸ್ ಆಫ್ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್. ಇಲ್ಲಿ ಹಸ್ಬೆಂಡ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಬಿಟ್ಟು ಸೈನ್ ಮಾಡಿಬಿಟ್ಟು ಜಾಯಿಂಟ್ ಅಕೌಂಟಲ್ಲಿ ಓಪನ್ ಮಾಡಿ ಅಂದರೆ ಬ್ಯಾಂಕು ಓಪನ್ ಮಾಡೋದಿಲ್ಲ. ಬ್ಯಾಂಕ್ ವಾಂಟ್ಸ್ ದ ಸಿಗ್ನೇಚರ್ ಆಫ್ ಬೋತ್ ದ ಪಾರ್ಟೀಸ್. ಹೂ ಆರ್ ದ ಬೋತ್ ದ ಪಾರ್ಟೀಸ್ ಇಯರ್? ಹಸ್ಬೆಂಡ್ ಆ್ಯಂಡ್ ವೈಫ್. ಬೋತ್ ಆಫ್ ದೆಮ್ ಹ್ಯಾವ್ ಟು ಪುಟ್ ದ ಸಿಗ್ನೇಚರ್ ಟು ದ ಅಪ್ಲಿಕೇಶನ್, ಬ್ಯಾಂಕ್ ಓಪನ್ ಅಕೌಂಟ್ ಓಪನಿಂಗ್ ಅಪ್ಲಿಕೇಶನ್ ಫಾರ್ಮ್ ಇಬ್ಬರು ಸೈನ್ ಮಾಡಬೇಕಾಗುತ್ತೆ. ಅಲ್ಲಿ 4 ಜನ ಇದ್ದರೆ 4 ಜನ ಸೈನ್ ಮಾಡಬೇಕಾಗುತ್ತೆ. ನಂಬರ್ 1. ನಂಬರ್ 2, ಎ ಮ್ಯಾಂಡೇಟ್. ಏನು ಮ್ಯಾಂಡೇಟ್ ಅಂತ ಆಮೇಲೆ ನೋಡೋಣ. ಮ್ಯಾಂಡೇಟ್ ಈಸ್ ಸೈನ್ ಬೈ ಆಲ್ ದ ಪಾರ್ಟೀಸ್, ಅಂದರೆ ಆಲ್ ದ ಇಂಡಿವಿಜುವಲ್ಸ್, ಕಂಟೈನಿಂಗ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಆಸ್ ಟು ಹೌ ದ ಅಕೌಂಟ್ ಈಸ್ ಟು ಬಿ ಆಪರೇಟೆಡ್ ಶುಡ್ ಬಿ ಒಪ್ಟೈನ್. ಮ್ಯಾಂಡೇಟ್ನ ತಗೋಬೇಕು ಬ್ಯಾಂಕರು. ಮ್ಯಾಂಡೇಟನ್ನು ಯಾರು ಸೈನ್ ಮಾಡಬೇಕಂದ್ರೆ ಎಲ್ಲ ಪಾರ್ಟೀಸು, ಅಂದರೆ ಯಾರ್ಯಾರು ಅಕೌಂಟ್ ಇಬ್ಬರಿದ್ರೆ ಇಬ್ಬರು, 4 ಜನ ಸೈನ್ ಮಾಡಬೇಕು. ಮ್ಯಾಂಡೇಟಲ್ಲಿ ಏನಿರುತ್ತೆ? ಮ್ಯಾಂಡೇಟ್ ಈಸ್ ಎ ಕೈಂಡ್ ಆಫ್ ಎ ಲೆಟರ್. ಆ್ಯಕ್ಚುಲಿ ಇಟ್ ಈಸ್ ಎ ಲೆಟರ್ ಸ್ಟೇಟಿಂಗ್ ದಟ್ ಹೂ ವಿಲ್ ಆಪರೇಟ್ ದ ಅಕೌಂಟ್, ಹೌ ದ ಅಕೌಂಟ್ ವಿಲ್ ಬಿ ಆಪರೇಟೆಡ್. ಅಲ್ಲಿ ಕೆಲವು ಟರ್ಮಿನಾಲಜಿ ಇದೆ, ಮುಂದೆ ನೋಡ್ತೀವಿ. ನಾವು ಐದರ್ ಆರ್ ದ ಸರ್ವೈವರ್, ದ ಫಾರ್ಮರ್ ಆರ್ ದ ಸರ್ವೈವರ್, ಐದರ್ ಆರ್ ಒನ್ ಅಂದರೆ ಆರ್ ಬೋತ್, ಹಿಂಗಿರುತ್ತೆ. ಅಂದರೆ ಯಾರಾದರೂ ಒಬ್ಬರೇ ಬೇಕಾದರೆ ಸೈನ್ ಮಾಡಿ ಡೆಪಾಸಿಟ್ ಮಾಡ್ಬೋದು, ಮತ್ತು ವಿತ್ಡ್ರಾ ಮಾಡ್ಬೋದು. ಕೆಲವು ಸರಿ ಇಬ್ಬರೂ ಸೈನ್ನೇ ಮಾಡಲೇಬೇಕಾಗುತ್ತೆ ವಿತ್ಡ್ರಾ ಮಾಡಲಿಕ್ಕೆ. ಯಾವಾಗುತ್ತೆ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ, ಸೊ ವೈಫ್ ಮೇ ನಾಟ್ ಹ್ಯಾವ್ ಟ್ರಸ್ಟ್ ಆನ್ ದ ಹಸ್ಬೆಂಡ್, ಅವ್ರ ಹಸ್ಬೆಂಡ್ ಮೇ ನಾಟ್ ಹ್ಯಾವ್ ಟ್ರಸ್ಟ್ ಆನ್ ವೈಫ್. ಅವಾಗ ಏನು ಮಾಡ್ತಾರೆ ಅಂದರೆ ಈ ಅಕೌಂಟಿಂದ ಯಾವುದೇ ಅಮೌಂಟನ್ನು ವಿತ್ಡ್ರಾ ಮಾಡ್ಬೇಕಾದ್ರೆ ಇಬ್ಬರು ಸಿಗ್ನೇಚರ್ ಇದ್ದರೆ ಮಾತ್ರ ನೀವು ಹಾನರ್ ಮಾಡಿ ಚೆಕ್ಕನ್ನು ಅಂತ ಹೇಳ್ಬೋದು. ಅದು ಏನು ಅವರು ಉದ್ದೇಶ ಇದೆ ಅದನ್ನು ಪೂರ್ತಿ ಮ್ಯಾಂಡೇಟಲ್ಲಿ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಎಲ್ಲ ಪಾರ್ಟೀಸು ಸಿಗ್ನೇಚರ್ ಮಾಡಿರೋ ಒಂದು ಕಾಪಿಯನ್ನು ಬ್ಯಾಂಕರ್ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯು ಮಸ್ಟ್ ಒಬ್ಟೇನ್ ದ ಮ್ಯಾಂಡೇಟ್ ವಿಚ್ ಇಸ್ ಕಂಟೈನಿಂಗ್ ದ ಇನ್ಸ್ಟ್ರಕ್ಷನ್ ಆ್ಯಸ್ ಟು ದ ಆಪರೇಷನ್ ಆಫ್ ದ ಅಕೌಂಟ್ ಸೈನ್ ಬೈ ಆಲ್ ದ ಪಾರ್ಟೀಸ್. ನಾವು ಮ್ಯಾಂಡೇಟಲ್ಲಿ ಏನಾರಬೇಕು? ಇಟ್ ಶುಡ್ ಮೆನ್ಷನ್, ಇಟ್ ಶುಡ್ ಕಂಟೈನ್ ದ ನೇಮ್ ಆರ್ ನೇಮ್ಸ್, ಅಂದರೆ ಒಬ್ಬರೇ ವ್ಯಕ್ತಿ ಇದ್ದರೆ ನೇಮ್ ಆರ್ ಮೋರ್ ದ್ಯಾನ್ ಒನ್ ಇದ್ದರೆ ನೇಮ್ಸ್ ಆಫ್ ದ ಪರ್ಸನ್ಸ್ ಹೂ ಆರ್ ಆಥರೈಸ್ಡ್ ಟು ಆಪರೇಟ್ ದ ಅಕೌಂಟ್ ಆ್ಯಂಡ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಹ್ಯಾಸ್ ಟು ಹೂಮ್ ದ ಬ್ಯಾಲೆನ್ಸ್ ಇನ್ ದ ಅಕೌಂಟ್ ಶಾಲ್ ಬಿ ಪೇಯಬಲ್ ಮಸ್ಟ್ ಬಿ ಒಪ್ಟೈನ್. ಅಂದರೆ ಮ್ಯಾಂಡೇಟಲ್ಲಿ ಏನಿರಬೇಕಂದ್ರೆ ಯಾವ ವ್ಯಕ್ತಿ ಅಕೌಂಟನ್ನು ಆಪರೇಟ್ ಮಾಡ್ತಾರೆ, ಆ ಅಕೌಂಟಲ್ಲಿ ಇರೋ ಬ್ಯಾಲೆನ್ಸನ್ನು ಯಾರಿಗೆ ಪೇ ಮಾಡಬೇಕು, ಇಬ್ಬರಿಗೂ ಮಾಡಬೇಕಾ, ಎಲ್ಲರಿಗೂ ಮಾಡಬೇಕಾ, ಒಬ್ಬರಿಗೆ ಮಾಡಬೇಕಾ, ಯಾರಿಗೆ ಮಾಡಬೇಕು, ಇದ್ರ ಬಗ್ಗೆ ಮ್ಯಾಂಡೇಟಲ್ಲಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಇರಬೇಕು. ಒಂದು ವೇಳೆ ಇನ್ ದ ಆಬ್ಸೆನ್ಸ್ ಆಫ್ ಸಚ್ ಇನ್ಸ್ಟ್ರಕ್ಷನ್ ಬ್ಯಾಂಕರ್ ವಿಲ್ ಹಾನರ್ ಓನ್ಲಿ ದೋಸ್ ಚೆಕ್ಸ್ ಸೈನ್ ಬೈ ಆಲ್ ದ ಪಾರ್ಟೀಸ್. ಒಂದು ವೇಳೆ ಮ್ಯಾಂಡೇಟ್ ಕೊಟ್ಟಿಲ್ಲ, ಮ್ಯಾಂಡೇಟರ್ ಕೊಟ್ಟಿರೋದ್ರಲ್ಲಿ ಸರಿಯಾಗಿ ಏನು ಇನ್ಸ್ಟ್ರಕ್ಷನ್ಸ್ ಇಲ್ಲ ಅಂತ ಹೇಳಿದರೆ ಬ್ಯಾಂಕರು ಪ್ರತಿ ಸಾರಿ ಬ್ಯಾಂಕಿಂದ ವಿತ್ಡ್ರಾ ಮಾಡಬೇಕಾದ್ರೆ ಎಲ್ಲ ವ್ಯಕ್ತಿಗಳು ಎಲ್ಲ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸು ಸೈನ್ ಮಾಡಿದರೆ ಮಾತ್ರನೇ ಚೆಕ್ಕನ್ನು ಹಾನರ್ ಮಾಡಬೇಕಾಗುತ್ತೆ. ಯಾರಾದರೂ ಒಬ್ಬರು ಸಿಗ್ನೇಚರ್ ಮಿಸ್ಸಿಂಗ್ ಇದ್ದರೂ ಕೂಡ ಬ್ಯಾಂಕರು ಡಿಸಾನರ್ ಮಾಡ್ತಾನೆ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಆಸ್ಪೆಕ್ಟ್, ಇನ್ಸ್ಟ್ರಕ್ಷನ್ಸ್ ರಿಗಾರ್ಡಿಂಗ್ ದ ಆಪರೇಷನ್ ಆಫ್ ಅಕೌಂಟ್ ಮಸ್ಟ್ ಬಿ ಕ್ಲಿಯರ್ಲಿ ರಿಟರ್ನ್ ಇನ್ ದ ಅಕೌಂಟ್ ಓಪನಿಂಗ್ ಫಾರ್ಮ್ ಆ್ಯಂಡ್ ಸ್ಪೆಸಿಮನ್ ಸಿಗ್ನೇಚರ್ ಕಾರ್ಡ್. ಇಲ್ಲಿ ಏನಾಗಿದೆ ಅಂದರೆ ಅಕೌಂಟ್ ಓಪನಿಂಗ್ ಫಾರ್ಮಲ್ಲೂ ಕೇಳಬೇಕು ಅಲ್ಲಿ ಜಾಯಿಂಟ್ಲಿ ವೆದರ್ ಬೋತ್ ಆಪರೇಟ್, ವೆದರ್ ಐದರ್ ಒನ್ ಆಫ್ ದೆಮ್ ಯಾರು ಒಬ್ಬರು ಸಿಗ್ನೇಚರ್ ಇದ್ರೂ ಅಲ್ಲ ಮಾಡಬೇಕಾ, ಏನು ಕ್ಲಿಯರ್ ಆಗಿ ಅವ್ರ ಮ್ಯಾಂಡೇಟಲ್ಲೂ ಹೇಳಬೇಕು ಮತ್ತು ಅಕೌಂಟ್ ಓಪನಿಂಗ್ ಫಾರ್ಮಲ್ಲೂ ಹೇಳಬೇಕು. ಜೊತೆಗೆ ಇದೆ ಸಮಥಿಂಗ್ ಕಾಲ್ಡ್ ಸ್ಪೆಸಿಮನ್ ಸಿಗ್ನೇಚರ್ ಕಾರ್ಡ್. ಅಕೌಂಟ್ ಹೋಲ್ಡರ್ದು ಒಂದು ಸಿಗ್ನೇಚರ್ ಕಾರ್ಡಲ್ಲಿ 3 ಸಿಗ್ನೇಚರನ್ನು ತೊಗೊಳ್ತಾರೆ, ಯಾಕಂದರೆ ಅವರು ನೆಕ್ಸ್ಟ್ ಪ್ರತಿ ಸಾರಿ ಚೆಕ್ಕನ್ನು ಹಾನರ್ ಮಾಡಬೇಕಾದ್ರೆ ಸ್ಪೆಸಿಮನ್ ಸಿಗ್ನೇಚರ್ಗೆ ಕಂಪೇರ್ ಮಾಡಿನೇ ಹಾನರ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ಪೆಸಿಮನ್ ಸಿಗ್ನೇಚರ್ ಕಾರ್ಡಲ್ಲಿ ಯಾರ್ಯಾರು ಅಕೌಂಟ್ ಆಪರೇಟ್ ಮಾಡ್ತಾರೆ ಅಷ್ಟು ಜನದ್ದು ಕೂಡ ಸ್ಪೆಸಿಮನ್ ಸಿಗ್ನೇಚರನ್ನು ಬ್ಯಾಂಕರು ಕಲೆಕ್ಟ್ ಮಾಡ್ತಾರೆ. ನೆಕ್ಸ್ಟು ಇನ್ ದ ಆಬ್ಸೆನ್ಸ್ ಆಫ್, ನೋಡಿ ಇಲ್ಲಿ ವರ್ಡ್ಸ್ ನಾನು ಆಗಲೇ ಹೇಳಿ ಬರ್ತಾ ಇದೆ, ಐದರ್ ಆರ್ ಸರ್ವೈವರ್.
ಐದರ್ ಆರ್ ಸರ್ವೈವರ್ ಅಂದರೆ ಯಾರಾದರೂ ಒಬ್ಬರು ಅಥವಾ ಇಬ್ಬರಲ್ಲಿ ಒಬ್ಬರು ತೀರ್ಕೊಂಡ್ರೆ ಯಾರು ಉಳಿದಿರ್ತಾರೆ ಅವರಿಗೆ ದುಡ್ಡು ಕೊಡಬೇಕು ಅಂತ ಅರ್ಥ ಅದು. ಐದರ್ ಅಂದರೆ ಇಬ್ಬರಲ್ಲಿ ಒಬ್ಬರು, ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಇಟ್ಕೊಳ್ಳೋಣ. ಹಸ್ಬೆಂಡ್ಗಾಗಲಿ ಅಥವಾ ವೈಫ್ಗಾಗಲಿ ವಿತ್ಡ್ರಾ ಮಾಡಬಹುದು. ಒಂದು ವೇಳೆ ಐದರ್ ಒಬ್ಬ ಯಾರಾದರೂ ಒಬ್ಬರು ತೀರ್ಕೊಂಬಿಟ್ರೆ ಸರ್ವೈವರ್ ಉಳಿದಿರೋರು ಯಾರು ಅವರಿಗೆ ಅಮೌಂಟನ್ನು ಪೇ ಮಾಡಿ ಅಂತ ಅರ್ಥ. ಆ ಥರ ಏನಾದರೂ ಇನ್ಸ್ಟ್ರಕ್ಷನ್ಸ್ ಇದ್ದರೆ ದ ಬ್ಯಾಲೆನ್ಸ್ ವಿಲ್ ಬಿ ಪೇಯಬಲ್ ಟು ದ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಇನ್ಕ್ಲೂಡಿಂಗ್ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆರ್ ಹೇರ್ಸ್ ಆಫ್ ದ ಡಿಸೀಸ್ಡ್. ಸೊ ಡಿಸೀಸ್ಡ್ ಹೋಲ್ಡರ್ಸ್